ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನ್ ಚೈತ್ರ. ಎಸ್, ಈಗ ಕಟಪಾಡಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಸಮಸ್ಯೆ ಸೃಷ್ಟಿ ಆಗ್ತಾ ಇರುವಂತದ್ದು ಈಗಾಗಲೇ ನೀವು ನೋಡಿರ್ಬೋದು. ಕಟಪಾಡಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಏನೆಲ್ಲ ಅನಾಹುತಗಳು ಸಂಭವಿಸಿತು, ಸಾಕಷ್ಟು ರೀತಿಯಲ್ಲಿ ಅಪಘಾತಗಳು ಕೂಡ ನಡೆದಿರುವಂತದ್ದು. ಆದ್ರೆ ಇಂತಹ ಒಂದು ಅಪಘಾತಗಳಾಗಿರ್ಬೋದು ಅಥವಾ ಈ ಸಮಸ್ಯೆಗಳ ಹೊಣೆಯನ್ನ ಯಾರು ಹೊತ್ತುಕೊಳ್ತಾರೆ ಅನ್ನುವಂಥದ್ದೇ ಇದೀಗ ನಮ್ಮ ಮುಂದಿರುವಂತಹ ಪ್ರಶ್ನೆ ಆಗಿರುವಂಥದ್ದು. ಎಸ್, ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಕಟಪಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ವಿನಯ್ ಬಲ್ಲಾಳವರು. ಸರ್ಕಾರಿ ಕ್ರಮಕ್ಕೆ ನಮಸ್ತೆ. ಓಕೆ, ಇದೀಗ ಕಟಪಾಡಿ ಬಿಜೆಪಿ ಗ್ರಾಮ ಸಮಿತಿಯ ಅಧ್ಯಕ್ಷರಿದ್ದಾರೆ ಕಮಲಾಕ್ಷ ಸುವರ್ಣ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ನಾವು ನೋಡ್ತೀವಿ ಕಟಪಾಡಿಯಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳು ಒಂದು ಕಡೆ ಉಲ್ಬಣ ಆಗ್ತಾ ಇದೆ. ಈಗಾಗಲೇ ನಾವು ನೋಡಿದ್ರೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕೂಡ ಅಪಘಾತಗಳು ಸಂಭವಿಸಿತು, ಆದ್ರೆ ಸಾಕಷ್ಟು ಅನಾಹುತಗಳು ಕೂಡ ನಡೀತು. ಆದ್ರೆ ಈ ಜವಾಬ್ದಾರಿ ಎಲ್ಲ ಯಾರು ಹೊತ್ಕೊಳ್ತಾರೆ ಅಂತ ಬಹಳ ಮುಖ್ಯವಾಗಿ ನೋಡೋದಾದ್ರೆ ಕಟಪಾಡಿಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿಗೆ ಇದೀಗ ಕಾರಣ ಏನು ಅಂತ. ಮೇಡಮ್, ನಿಜವಾಗಿಯೂ ಹೈವೇಯಲ್ಲಿ ಎಲ್ಲ ಕಡೆಯಲ್ಲಿಯೂ ಸಮಸ್ಯೆಗಳಿದೆ. ಮುಖ್ಯವಾದ ಕಾರಣ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ. ಎರಡನೇದಾಗಿ ಅವರು ಏನು ಎಕ್ವೈರ್ ಮಾಡಿದಾರ ಆ ಜಾಗದಲ್ಲಿ ಬಿಲ್ಡಿಂಗ್ಗಳನ್ನು ತೆರವುಗೊಳಿಸಲಿಲ್ಲ. ಆ ಬಿಲ್ಡಿಂಗ್ ತೆರವುಗೊಳಿಸದೆ ಅಲ್ಲಿ ವಾಹನ ನಿಲುಗಡೆಗೆ ಸಮಸ್ಯೆ ಆಗ್ತಾಯಿದೆ, ಬೇರೆ ಜನಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಸಮಸ್ಯೆ ಆಗ್ತಾಯಿದೆ ಅಂತ ತುಂಬ ಸಮಸ್ಯೆಗಳು ಇದರಿಂದ ಉಲ್ಬಣ ಆಗ್ತಾಯಿದೆ. ಆ ಒಂದು ಸಮಸ್ಯೆಗಳಿಗೆ ನ್ಯಾಷನಲ್ ಹೈವೇ ಅವರಿಗೆ ಸ್ಪಂದಿಸಬೇಕಾಗಿರೋದು ಯಾರು? ಮುಖ್ಯವಾಗಿ ನಾವು ಪಂಚಾಯತ್ ವತಿಯಿಂದ ಇವಾಗಲೇ ನಾನು ಒಂದೂವರೆ ವರ್ಷದ ಹಿಂದೆ ಇಲ್ಲಿ ಒಂದು ನಮಗೆ ಒಂದು ಇದು ಸಂದರ್ಶನ ಮಾಡಿದರು. ಆ ಸಂದರ್ಶನದಲ್ಲಿ ಈ ನ್ಯಾಷನಲ್ ಹೈವೇ ಬಗ್ಗೆ ಆಗ ಆ ಸಂದರ್ಶನಕ್ಕಿಂತ ಒಂದು ವಾರ ಮುಂಚೆ ಕಟಪಾಡಿ ಗ್ರಾಮ ಪಂಚಾಯತ್ನ ಎದುರುಗಡೆ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೀತಾಂಜಲಿ ಸುವರ್ಣರು ಹಾಗೂ ಎಲ್ಲ ಪ್ರಮುಖರು ಸೇರಿಕೊಂಡು ಈ ಹೈವೇ ಸಮಸ್ಯೆ ಬಗ್ಗೆ ಒಂದು ಮನವಿಯನ್ನು ಕೊಟ್ಟರು ಮಾನ್ಯ ಶೋಭಾ ಕರಂದ್ಲಾಜೆ ಅವರಿಗೆ. ಆ ಬಗ್ಗೆ ಚರ್ಚೆ ಮಾಡುವಾಗ ಇಲ್ಲಿ ಯಾವ ಅಂತ ಹೇಳಿದರು, ನಿಮಗೆ ಸಮಸ್ಯೆ ಪರಿಹಾರ ಮಾಡುವಾಗ ಉದ್ದೇಶ ಇಲ್ಲ, ಅದನ್ನು ಜೀವಂತವಾಗಿ ಇಡಬೇಕು, ಇಲ್ಲಾಂದರೆ ನೀವು ಇವಾಗ ಯಾಕೆ ಸಡನ್ನಾಗಿ ಈ ಮನವಿ ಕೊಟ್ರಿ? ಅದು ರಸ್ತೆ ಮೇಲ್ದರ್ಜೆಗೆ ಇರುವಾಗ ಇಲ್ಲ ಬೇರೆ ಯಾವ ರೀತಿಯ ಸಮಸ್ಯೆ ಆಗುವಾಗ ನೀವು ಯಾಕೆ ಸುಮ್ಮನೆ ಇದ್ದೀರಿ ಅಂತೇಳಿ. ಆಗ ಅವ್ರು ಹೇಳಿದರು, ಏನಿಲ್ಲ ಅದು ಸಮಸ್ಯೆ ಆಗಿದೆ, ನಮ್ಗೆ ಗೊತ್ತಿರಲಿಲ್ಲ, ನಾವು ಅದು ಸರಿಯಾಗುತ್ತೆ ಅಂತ ತಿಳ್ಕೊಂಡ್ವಿ, ಈಗ ಅದರಲ್ಲಿ ಸಮಸ್ಯೆ ಇದೆ, ನಾವು ಮನವಿ ಕೊಟ್ಟಿದ್ದೀವಿ ಎಂ ಪಿ ಅವರಿಗೆ, ಕೂಡಲೇ ಸರಿ ಆಗ್ತದೆ, ಅಂಡರ್ ಪಾಸೇ ಮಾಡಲಿಕ್ಕೆ ಹೇಳಿದ್ದೀವಿ ಅಂತ ಹೇಳಿದರು. ಅದು ಆಗಿ 2 ವರ್ಷ ಆಯಿತು, ನನಗೂ ಸಂತೋಷ ಆಯಿತು. ಮನವಿಯವರು ಸ್ಪಂದಿಸಿದರೆ ಖಂಡಿತ, ಎಂ ಪಿ ಅವರು ಸ್ಪಂದಿಸಿದರೆ ಮನವಿಗೆ ಈ 2 ವರ್ಷದಲ್ಲಿ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬೋದು ಅಂತೇಳಿ. ಅದರ ಹೈವೇದಲ್ಲಿ ಜಂಕ್ಷನ್ ಸಮಸ್ಯೆ ಒಂದೇ ಅಲ್ಲ, ನಾವು ಮುಂಚೆ ಕೂಡ ಮನವಿ ಮಾಡಿದ್ವಿ ಅಲ್ಲಿ ಒಂದು ಸಬ್ವೆ ಆಗಬೇಕಂತೇಳಿ, ಪಾದಚಾರಿಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಸಬ್ವೆ ಆಗಬೇಕಂತ ಮಾಡಿದ್ವಿ. ಅಲ್ಲದೆ ಎರಡು ಬದಿಯಲ್ಲಿ ಅವರೊಂದು ಡ್ರೈನೇಜ್ ಮಾಡಿರೋದು ಸರಿ ಇರಲಿಲ್ಲ, ಅರ್ಧದಲ್ಲಿ ನಿಲ್ಲಿಸಿದರು. ಆ ಡ್ರೈನೇಜನ್ನು ಆ ನದಿಯವರೆಗೆ ಮುಂದುವರಿಸ್ಬೇಕಂತ ನಾವು ಮನವಿ ಮಾಡಿದ್ದು ಅನೇಕ ಬಾರಿ, ಅದನ್ನು ಕೂಡ ಮಾಡಿರಲಿಲ್ಲ. ಬಟ್ ಅಲ್ಲಿ ನೀರು ತುಂಬಿ ಒಂದು 4-5 ಮನೆಯವರಿಗೆ ಬಹಳ ರೀತಿಯ ಸಮಸ್ಯೆ ಆಗ್ತಾಯಿತ್ತು. ನಾವು ರಾತ್ರಿ ಹಾಗೂ ಅಲ್ಲಿ ಹೋಗಿತ್ತಾ ಇದ್ವಿ, ನಮ್ಮ ಎಂ ಪಿ ಅವರು ನಮಗೆ ಇಲ್ಲಿ ಹತ್ತಿರದಲ್ಲಿ ಇಲ್ಲ, ಇಲ್ಲಿ ಲೋಕಲ್ ಇದ್ದ ನಮ್ಮ ಆವಾಗ ಮಿನಿಸ್ಟರ್ ಆಗಿದ್ದರು ಸೊರಕೆ ಅವರು, ಅವರು 1-2 ಸಾರಿ ಬಂದು ಅದಕ್ಕೆ ಬಗ್ಗೆ ವ್ಯವಸ್ಥೆ ಮಾಡಲಿಕ್ಕೆ ತಿಳಿಸಿದರು. ಆ ನಂತರ ಕೂಡ ಬಂದಿದ್ದರು, ಬಟ್ಟು ಎಷ್ಟು ಸಾರಿ ಮನವಿ ಮಾಡಿದರೂ ಆ ಒಂದು ಕೆಲಸ ಕೂಡ ನಮ್ಮ ಅಂದಾಗಲಿಲ್ಲ. ಓಕೆ, ಎಸ್, ವಿನಯ್ ಬಲ್ಲಾಳ್ ಅವರು ಈಗ ಸಾಕಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಹೇಳಿದರು. ಈ ಸಮಸ್ಯೆಗಳ ಕಾರಣ ಏನು? ಇಷ್ಟೆಲ್ಲ ಸಮಸ್ಯೆಗೆ ಮೂಲ ಕಾರಣ ಯಾವುದಂತ ವಿನಯ್ ಬಲ್ಲಾಳ್ ಅವರಿಗೂ ಕೂಡ ಗೊತ್ತು. ಯಾಕಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾದದ್ದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಕಾಂಗ್ರೆಸ್ ಸರ್ಕಾರ ಇದ್ದು ನಮ್ಮವರೇ ಉಡುಪಿಯವರಾದಂತಹ ಶ್ರೀ ಆಸ್ಕರ್ ಫೆರ್ನಾಂಡಿಸ್ ಅವರು ರಾಷ್ಟ್ರೀಯ ಸಾರಿಗೆ ಮಂತ್ರಿ ಆಗಿದ್ದರು. ಅವರ ಕಾಲದಲ್ಲಿಯೇ ಈ ನಮ್ಮ ಕಟಪಾಡಿ ಸಮಸ್ಯೆ ಬಗ್ಗೆ ಕೂಡ ಅವರಿಗೆ ಗೊತ್ತು. ಆವಾಗ ಅಂಡರ್ ಪಾಸ್ ನಿರ್ಮಾಣ ನಡಿಬೇಕಿತ್ತು, ಮೊದಲು ಹೆದ್ದಾರಿಯ ಒಂದು ಕಾಮಗಾರಿ ಇದ್ದದ್ದೇ ಅವರದು ಪ್ಲಾನ್ ಇದ್ದದ್ದು ಅಂಡರ್ ಪಾಸ್ ನಿರ್ಮಾಣ. ಯಾವುದೋ ಒಂದು ಲಾಬಿಗೆ ಒತ್ತಡಕ್ಕೆ ಮಣಿದು, ಬಿಲ್ಡರ್ನವರ ಒತ್ತಡಕ್ಕೆ ಮಣಿದು, ಯಾವುದೋ ಒಂದು ಬಿಲ್ಡಿಂಗನ್ನು ಉಳಿಸೋದಕ್ಕೋಸ್ಕರ ಈ ರಸ್ತೆ ನಿರ್ಮಾಣವನ್ನು ಮಾಡಿ ಈಗ ಇಷ್ಟು ಸಮಸ್ಯೆಗೆಲ್ಲ ಕಾರಣ ಈಗಿನ ಶೋಭಾ ಕರಂದ್ಲಾಜೆಯವರೇ ಅಂತ ಇವರು ಅವರ ಮೇಲೆ ಹಾಕಿಬಿಡ್ತಾರೆ. ಹಾಗಾದರೆ ಮುಂಚೆ ಇದನ್ನೆಲ್ಲ ಪರಿಹರಿಸ್ಬೋದಿತ್ತಲ್ವಾ? ಯಾಕೆ ಇದಕ್ಕೆ ಈ ಸಮಸ್ಯೆ ಇಷ್ಟು ಉಲ್ಬಣ ಆಗಲಿಕ್ಕೆ ಕಾರಣವೇ ಅಂಡರ್ ಪಾಸ್ ನಿರ್ಮಾಣ ತಡೆದದ್ದು? ಯಾರು ತಡೆದದ್ದು? ಯಾವುದೋ ಒಂದು ಬಿಲ್ಡರ್ನವರು ಒಂದು ಬಿಲ್ಡಿಂಗ್ ಉಳಿಸ್ಕೋಸ್ಕರ ಜನರ ಕಟಪಾಡಿ ಜನರ ಪ್ರಾಣವಾಗಿ ಈಗ ಒಂದು ರಸ್ತೆ ದಾಟುವಾಗ ಎಷ್ಟು ಸಮಸ್ಯೆ ಆಗ್ತದೆ ಅಂತಂದರೆ ಅದು ನೀವೇ ನಮ್ಮ ಸ್ಪಂದನ ವಾಹಿನಿಯವರು ಎಷ್ಟೋ ಸಲ ಅಲ್ಲಿ ಬಂದು
ಅದರ ಬಗ್ಗೆ ನೋಡಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಪ್ರಸಾರವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಗೊತ್ತು. ಈಗ ಸಮಸ್ಯೆ ಏನಿದ್ರು ಅದು ನಮ್ಮ ಲೋಕಸಭಾ ಸದಸ್ಯರು ನೋಡಬೇಕು, ನಮಗೆ ಅದರಲ್ಲಿ ಅಧಿಕಾರ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದರೆ ಯಾರಾದರೂ ಕೇಳುವಂಥದ್ದು. ನಾವು ಏನು ಮಾಡಬೇಕು, ಮೊದಲೇ ಇದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ರಸ್ತೆ ನಿರ್ಮಾಣವನ್ನು ಅಂಡರ್ ಪಾಸ್ ನಿರ್ಮಾಣಕ್ಕೆ ನಾವು ತಗೊಂಡು ಹೋಗಬೇಕಿತ್ತು. ರಸ್ತೆ ನಿರ್ಮಾಣ ಆದ ನಂತರ ಈಗ ನೀವು ಮಾಡಿ ಅಂಡರ್ ಪಾಸ್ ಮಾಡಿ ಈಗ ಪ್ರಾಬ್ಲಮ್ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅಂಡರ್ ಪಾಸ್ ನಿರ್ಮಾಣ ಮಾಡಿ ಅಂತಂದರೆ ಎಷ್ಟೋ ಕೋಟಿ ಗಟ್ಟಲೆ ಖರ್ಚಾಗುತ್ತೆ. ಅಷ್ಟು ಒಮ್ಮೆಗೆ ಆ ಅಂಡರ್ ಪಾಸ್ ನಿರ್ಮಾಣ ಮಾಡಲಿಕ್ಕೆ ಸುಲಭದ ಮಾತು ಆಗುವಂಥದ್ದೇ ಅಲ್ಲ. ಅದು ಅದು ಎಷ್ಟೋ ರಾಷ್ಟ್ರೀಯ ನಾವು ಕೂಡ ಈ ಪಂಚಾಯತಿ ಕೂಡ ಮನವಿ ಮಾಡಿದ್ವಿ. ಒಂದು ಎರಡು ತಿಂಗಳ ಹಿಂದೆಯಷ್ಟೇ ಒಂದು ಮಗು, ಒಂದು 11 ವರ್ಷದ ಮಗು ಬೈಕ್ನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾಳೆ. ಆ ನಂತರ ನಾವು ಒಂದು ಅಲ್ಲಿಯ ಜನರು ಎಲ್ಲ ಸೇರಿ ನಾವೇ ಒಂದು ಅಲ್ಲಿ ಎಲ್ಲ ಸಿಕ್ಕ ಸಿಕ್ಕ ಕಡೆ ರಸ್ತೆ ದಾಟುವಂಥದ್ದು, ಅದಕ್ಕಾಗಿ ನಾವೇ ಒಂದು ಮರದ ಕಂಬವನ್ನು ಹಾಕಿ ಅದಕ್ಕೆ ಹಗ್ಗ ಕಟ್ಟಿ ನಾವು ಜನರೇ ಅಲ್ಲಿ ಅದನ್ನು ಒಂದು ತಂತಿ ಬೇಲಿಯ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆಲ್ಲ ಪಂಚಾಯಿತಿ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಈಗ ಸ್ಥಳೀಯವಾಗಿ ನೋಡಬೇಕಂತಂದರೆ ಈಗ ಕಡ್ಪಾಡಿಯ ಹೆದ್ದಾರಿಯ ಬಗ್ಗೆ ಮಾತನಾಡುವಾಗ ಅದರ ಮೊದಲ ಜವಾಬ್ದಾರಿ ಪಂಚಾಯತ್. ರಸ್ತೆ ಬದಿಯಲ್ಲಿ ವಾಹನ ನಿರ್ಮಾಣ, ಒಂದು ಸರ್ವಿಸ್ ರಸ್ತೆಯನ್ನು, ಸರ್ವಿಸ್ ರಸ್ತೆಯಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪಂಚಾಯತ್ ಎದುರೇ ಪಾರ್ಕಿಂಗ್ ವ್ಯವಸ್ಥೆ ಸರ್ವಿಸ್ ರಸ್ತೆಯಲ್ಲಿ ಮಾಡ್ತಾರೆ, ಅದಕ್ಕೆ ಯಾರು ಹೊಣೆ? ಪಂಚಾಯತ್ನವರೇ ಹೊಣೆ. ನೋಡಿ ಈಗ ಒಂದು ನಾವು ಎಲ್ಲಿ ಸರಿ ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಒಂದು ನಿಂತು ಹೇಳಿಕೆ ಕೊಡೋದಕ್ಕೂ ನಾವು ಟಿವಿಯಲ್ಲಿ ಹೇಳಿಕೊಡೋದಕ್ಕೆ ಬಹಳ ವ್ಯತ್ಯಾಸ ಇದೆ. ಈಗಾಗಲೇ ಅವ್ರು ಕಮಲಾಕ್ಷ ಅವರು ಹೇಳಿದ್ರು ಅಲ್ಲಿ ಅಂಡರ್ ಪಾಸ್ ಸ್ಯಾಂಕ್ಷನ್ ಆಗಿತ್ತು ಅಂತೇಳಿ, ಅದರ ಬಗ್ಗೆ ದಾಖಲೆ ಕೊಡಲಿ. ನಾನು ಏನು ಹೇಳ್ತಾ ಇರೋದು, ಈ ಮುಂಚೆ ಅಂಡರ್ ಪಾಸ್ ಇದೆ ಅಂತೇಳಿ ಒಂದು ಹೇಳಿಕೆ ಕೊಡುವಾಗ ಬಾಲಿಶ ಹೇಳಿಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅದು ಇಂಪ್ಲಿಮೆಂಟ್ ಆಗಿದ್ದು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಹೇಳಿದ್ರು, ಬಟ್ ಸರ್ವೆ ಆಗಿದ್ದು ಯಾವಾಗ ಅದು ಸರಿ ಅಲ್ಲ. ಸರಿ ಅವ್ರು ನಾನು ಹೇಳ್ತಾ ಇರೋದು ಅದನ್ನೇ ಅವ್ರೇನು ಹೇಳ್ತಾ ಇದ್ದಾರೆ, ಅಲ್ಲಿ ಮುಂಚೆ ಅಂಡರ್ ಪಾಸ್ ಸ್ಯಾಂಕ್ಷನ್ ಆಗಿತ್ತು, ಅದು ಅವ್ರು ಖಾಸಗಿ ಲಾಬಿ ಅವರಿಗೆ ಮಾಡಿದ ಚೇಂಜ್ ಮಾಡಿದಾರೆ ಅಂತೇಳಿ ಆ ಒಂದು ಹೇಳಿಕೆ ಕೊಡುವಾಗ ಆಲೋಚನೆ ಮಾಡಿ ಕೊಡಬೇಕು. ಆ ಮುಂಚೆ ಅಲ್ಲಿ ಇದ್ದದಕ್ಕೆ ದಾಖಲೆ ಇರ್ತದಲ್ಲ, ಯಾವ್ದಾವ್ದೇ ಒಂದು ದಾಖಲೆಗೆ ಇದೇ ಮೀನು ಮಾರುಕಟ್ಟೆ ಎದುರುಗಡೆ 10-12 ಫೀಟ್ ಅಡಿಯಲ್ಲಿ ಇವತ್ತಿಗೂ ಆ ಚರಂಡಿ ಇದೆ, ಕಾಂಕ್ರೀಟ್ ನಿರ್ಮಾಣದ ಚರಂಡಿ. ಯಾಕಂತಂದ್ರೆ ಅಂಡರ್ಪಾಸ್ ನಿರ್ಮಾಣಕ್ಕಾಗಿಯೇ ಮೊದಲು ಅವರು ಚರಂಡಿಯನ್ನು ನಿರ್ಮಾಣ ಮಾಡಿದ್ದಾರೆ, ಆ ಚರಂಡಿ ಇವತ್ತಿಗೂ ಇದೆ, ಅದನ್ನಲ್ಲಿಯೇ ಮುಚ್ಚಿ ಹಾಕಿದ್ದಾರೆ, ಅದರ ಮೇಲೆ ಇನ್ನೊಂದು ಚರಂಡಿ ಕಟ್ಟಿದ್ದಾರೆ. ಮೇಡಮ್ ನಾನು ಹೇಳ್ತೇನೆ ಇದೀಗ, ಹಾಗಾಗಿ ಒಂದು ಅಂಡರ್ಪಾಸ್ ನಿರ್ಮಾಣ ಆಗುದಿಲ್ಲ ಅಂತ ಹೇಳಿದ್ರಲ್ಲ, 10 ಫೀಟ್ ಅಡಿಗೆ ಆಳಕ್ಕೆ ಯಾಕೆ ಚರಂಡಿಯನ್ನು ನಿರ್ಮಾಣ ಮಾಡ್ತಾರೆ? ನಾನು ಹೇಳ್ತಾ ಇರೋದು ಅಂಡರ್ ಪಾಸ್ ಮಾಡಲಿಕ್ಕೆ ಅವ್ರ ದಾಖಲೆ ಇದ್ರೆ ಆ ದಾಖಲೆನವ್ರು ಕೊಡಬೇಕಾಗ್ತದೆ. ನನಗೆ ಗೊತ್ತಿದ್ದ ಬಗ್ಗೆ ಅಲ್ಲಿ ಅಂಡರ್ ಪಾಸ್ ಇರಲಿಲ್ಲ, ಅಲ್ಲಿ ಎಲ್ಲ ಈ ಅವರದ್ದು ಏನು ಸುರತ್ಕಲಿಂದ ಕುಂದಾಪುರದವರೆಗೆ ಯಾವ ಒಂದು ಅವ್ರು ಪ್ಲಾನ್ ಮಾಡಿದ್ದಾರೆ ಆ ಪ್ಲಾನ್ ಅಲ್ಲಿ ಎಲ್ಲೂ ಕೂಡ ಅಂಡರ್ ಪಾಸ್ ಇರಲಿಲ್ಲ. ಹಾಗಾದ್ರೆ ಚರಂಡಿ ಯಾಕೆ 12? ನಾನು ಹೇಳ್ತೀನಿ ಕೇಳಿ, ನಾನು ಹೇಳಿದ್ದು ಕಡ್ಪಾಡಿಯ ಪ್ರತಿ ಒಂದು ಜನತೆ ಕೂಡ ನಾನು ಹೇಳ್ತಾ ಇದ್ದೀನಿ ಈ ಅಂಡರ್ ಪಾಸ್ ನಿರ್ಮಾಣಕ್ಕೆ ಯಾಕಂದ್ರೆ ಸಂಸದವರು ಡೆಲ್ಲಿಯಲ್ಲಿ ಕೂತ್ಕೊಳ್ಳಿಕ್ಕೆ ಸಂಸದ ಅಲ್ಲ, ಸಂಸದವರಿಗೆ 2 ವರ್ಷ ಆಯ್ತು ಅಲ್ಲ. ಚರಂಡಿ ವಿಷಯ ಆಗಲಿ, ಹೈವೇ ವಿಷಯ ಆಗಲಿ, ಯಾವುದೇ ವಿಷಯ ಆಗಲಿ, ಒಂದು ದಿನ ಅವರು ಈ ಹೈವೇಲಿ ಇದೆ ನಮ್ಮ ಪಂಚಾಯತ್, ಬೇರೆ ಅಲ್ಲಿ ಇಲ್ಲ. ಅವ್ರು ಮೊನ್ನೆ ಬಂದೊಂದು ಹೇಳಿಕೆ ಕೊಟ್ಟರು ಅವೈಜ್ಞಾನಿಕವಾಗಿ ಆಗಿದೆ ಅಂತೇಳಿ. ನಾವು ಕೂಡ ಸರಿ ನಾನು ಹೇಳಿದ್ದು ಒಂದು ಸಂಸದ ಆಗಿ ಹೇಳ್ತಾ ಇದ್ದೀವಿ, ನಾನು ಹೇಳ್ತೇನೆ ಕೇಳಿ, ನಾನು ಹೇಳ್ತೇನೆ ಕೇಳಿ, ಮಾತನಾಡಿ ನಿರ್ಮಾಣ ಆಗಿಲ್ಲ ಅಂತಂದ್ರೆ ಸಮಸ್ಯೆಗಳು ಉಲ್ಬಣವಾಗ್ತದೆ. ನಾವು ಕೂಡ ಮುಂದಿನಿಂದ ಹೇಳ್ತಾ ಇದ್ದೀವಿ ಈಗ ಅದು ನಿರ್ಮಾಣ ಆಗಿದೆ, ಆಗಿ ಹೋಗಿದೆ, ಈಗ ಇನ್ನೊಂದು ಸಂಸದರ ಮೇಲೆ ಹಾಕುವಂತದ್ದು ಅದು ಆರೋಪ ಮಾಡು. ಸರಿ ನೋಡಿ ಈಗ ಜನಗಳು ವೋಟ್ ಕೊಡೋದು ಯಾಕೆ? ಒಬ್ರು ಮಾಡಿದ ಕೆಲಸ ಸರಿ ಇಲ್ಲ ಅಂತಂದ್ರೆ ಅವ್ರನ್ನ ಆಯ್ಕೆ ಮಾಡಿ ತಿರಸ್ಕರಿಸಿ ಇನ್ನೊಬ್ಬರಿಗೆ ಆಯ್ಕೆ ಮಾಡ್ತಾರೆ. ಅವರ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅವರು ಕೆಲಸ ಮಾಡ್ಬೋದು. ನಮ್ಮ ಶೋಭಾ ಕರಂಡ್ಲೆ ಅವರ ಮೇಲೆ ನಮಗೆ ಕೂಡ ಒಂದು ಒಳ್ಳೆ ನಿರೀಕ್ಷೆ ಇತ್ತು, ಅವ್ರು ಒಳ್ಳೆ ರೀತಿ ಕೆಲಸ ಮಾಡ್ಬೋದು ಅಂತೇಳಿ. ನಾನು ಹೇಳ್ತಾ ಇರೋದು ಅವರು 2 ವರ್ಷದಲ್ಲಿ ಯಾವತ್ತಾದರೂ ಬಂದು ಅಲ್ಲಿ ಭೇಟಿ ನೀಡಿದಾರ? ಇಲ್ಲ. ಇಷ್ಟು ಸಮಸ್ಯೆಗಳಾಗ್ತಾ ಇದೆ, ಭೇಟಿ ನೀಡಿಲ್ಲ. ಮೊನ್ನೆ ಒಂದಿನ ಬಂದು ಹೇಳಿದ್ರು ಅವೈಜ್ಞಾನಿಕ ರೀತಿಯಲ್ಲಿ ಆಗಿದೆ ಅಂತೇಳಿ. ನಾನು ಏನು ಹೇಳ್ತಾ ಇರೋದು, ಅವೈಜ್ಞಾನಿಕ ರೀತಿಯಲ್ಲಿ ಆಗಿದ್ರೆ ಅದು ದಾಖಲೆ ನೋಡಿ ಸರಿ ಮಾಡಿಸೋ ಕೆಲಸ ಇರದಿತ್ತು. ಈಗ ಜನಗಳು ಆಯ್ಲಿ ಅದು ಸರ್ವೆ ಆಗಿದ್ ಯಾವಾಗ? ನಾನು ಹೇಳುದು ಇವಾಗ ಒಂದು ಸುಳ್ಳು ಹೇಳಿಕೆಗಳು ಕೊಟ್ಟು ಏನ್ ಪ್ರಯೋಜನ ಇಲ್ಲ. ಈಗ ಅಂಡರ್ ಪಾಸ್ ಇದೆ ಅಂತೇಳಿ ಒಂದ್ಸರಿ ಹೇಳ್ತಾರೆ, ನಾನು ಏನ್ ಹೇಳ್ತಾ ಇದ್ದೀನಿ, ಅಲ್ಲಿ 7 ಫೀಟ್ ಕೆಳಗಡೆ ಚರಂಡಿ ಇತ್ತು. ನಾನು ಹೇಳ್ತೇನೆ ಕೇಳಿ, ಚರಂಡಿ ಇತ್ತು. ಈಗ ಇಷ್ಟೆಲ್ಲ ಆಗುವಾಗ ಬಿಜೆಪುರದಲ್ಲಿ ಅಲ್ಲಿ ಯಾರು ಇರ್ಲಿಲ್ವಾ? ಮಾನ್ಯ ಶಂಕರ್ ಪೂಜಾರಿ ಅವರು, ಮಾನ್ಯ ವಸಂತ ಸಾಲಿ ಅಂದವರು, ನಾಗರಿಕ ಸಮಿತಿ ಡಾಕ್ಟರ್ ಅವಿನಾಶ್ ಶೆಟ್ರು,
ಮತ್ತೆ ಎಲ್ಲ ಸೇರಿ ಈ ಸಮಸ್ಯೆ ಕೆಳಗಡೆ ಡ್ರೈನೇಜ್ ಆದ್ರೆ 6 ಫೀಟ್ ಕೆಳಗಡೆ ರಸ್ತೆ ಹೋಗ್ತಾ ಅಂತ ಹೇಳಿ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಮನೆ ಕೊಡುವಾಗ ಇಡೀ ಊರವರು ಸೇರಿ ಕೊಟ್ಟಿದ್ರು. ಆವಾಗ ಯಾವತ್ತಾದ್ರೂ ಬಿಜೆಪಿ ಅವರು ಇತ್ತ ಸಮಸ್ಯೆ ಆಗ್ತದೆ ನಮ್ಗೆ ಬೇಡ ಅಂತ ಹೇಳಿ ಯಾವತ್ತಾದ್ರು ಹೇಳಿದಾರ? ಈಗ ಸಡನ್ ಆಗಿ ಅದು ಈಗ ಒಂದು ಬೆಳಗಿನ ಸಾಯಂಕಾಲದವರೆಗೆ ಹೋಗುದಲ್ಲ ರೋಡ್, ಈಗ ಅದನ್ನು ಮುಚ್ಚಿದ್ರು ಮೇಲೆ ಮಾಡಿದ್ರು, ಯಾವತ್ತಾರು ಅದಕ್ಕೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ? ಅವರ ಉದ್ದೇಶ ಏನದು? ಈಗ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಅಲ್ಲಿ ರಸ್ತೆ ಬದಿಯಲ್ಲಿ ಇದು ಬೇಡ ಸಾಯ್ಲಿ, ಅಲ್ಲಿ ನೀರು ತುಂಬಿ ಸಾಯ್ತಾರೆ, ಅದಕ್ಕೆ ಅವೈಜ್ಞಾನಿಕ ಹೌದು, ಅದಕ್ಕೆ ಒಂದು MP ಅವರು ಸ್ಪಂದಿಸಿದ್ದಾರಾ? ಅದರ ಬಗ್ಗೆ ಆತರ ಒಂದು ಅಧಿಕಾರಿಗಳು ಹೇಳಿದ್ದಾರೆ? ಅವೈಜ್ಞಾನಿಕವಾದಂತಹ ಕಾಮಗಾರಿ ಮಾಡಿದ್ದಾರೆ, ಅದನ್ನ ಸರಿಪಡಿಸುವಂತ ವ್ಯವಸ್ಥೆ ಮಾಡುವಂತ. ಅಲ್ಲ ಅವ್ರು ಹೇಳ್ತಾ ಇದ್ದಾರೆ ಕಾಮಗಾರಿಯನ್ನ ಯಾಕೆ ಮಾಡ್ಬೇಕು? ಅಲ್ಲ ಯಾರು ಅವ್ರು ಹೇಳ್ತಾರೆ? ನಾವಲ್ಲ, ಇದ್ರ ಮೊದಲೇ ಈಗ ಅವೈಜ್ಞಾನಿಕ ಅಂತ ಹೇಳ್ತಾ ಇರೋದು ಯಾರು? ಅವೈಜ್ಞಾನಿಕ ರೀತಿಯಲ್ಲಿ ನಾನು ಹೇಳ್ತಾ ಬಿಟ್ಟಿದ್ದಾರೆ. ಈಗ ನಾನು ಇವರ ಸಾರಿಗೆ ಅವೈಜ್ಞಾನಿಕ ಅಂತ ಹೇಳ್ಬೇಕಾದ್ರೆ ರಸ್ತೆ ನಿರ್ಮಾಣ ನಾನು ದಾಖಲೆ ಕೊಡ್ಬೇಕು. MP ಅವರಾಗ್ಲಿ ಇವರಾಗ್ಲಿ ಬಾಯಿ ಬಂದ ಹೇಳಿದ್ರೆ ಆಗೋದಿಲ್ಲ. ಅವೈಜ್ಞಾನಿಕ ಅಂತ ಹೇಳ್ಬೇಕಾದ್ರೆ ಸರ್ವೆ ಆಗಿತ್ತು, ಅಂಡರ್ ಪಾಸ್ ಇತ್ತು ಅಂತ ಒಂದು ದಾಖಲೆ ಕೊಡ್ಲಿ ಅವರು. ಹಾಗಾದ್ರೆ ನಾನು 10 ಫೀಟ್ ಅಡಿ ಅಂತ ಹೇಳಿ, ಇವರು 7 ಫೀಟ್ ಅಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು. ಒಂದು ವೇಳೆ ಅಷ್ಟು ಅಂಡರ್ ಪಾಸ್ ನಿರ್ಮಾಣಕ್ಕೆ ಆಗುದಿಲ್ಲ ಅಂತಂದ್ರೆ 7 ಫೀಟ್ ಆಗಿದೆ. 7 ಫೀಟ್ ಅಲ್ಲಿ ಈಗ ಯಾವುದೇ 7 ಫೀಟ್ ಚರಂಡಿ ಇದೆ? ನಾವು ಇವರು ಬೇಕಾಗಿಲ್ಲ, ಮುಚ್ಚಿಬಿಟ್ಟಿದ್ದಾರೆ. ನಾನು ಹೇಳಿದ್ರೆ ಅಂಡರ್ ಪಾಸ್ ಇದೆ ಅಂತ ಹೇಳಿ ದಾಖಲೆ ಕೊಡ್ಲಿ. ಅವರು ಚರಂಡಿ ಮುಚ್ಚಿದ್ದಾರೆ ಅಂತ ಹೇಳ್ತಾರೆ. ಮುಚ್ಚಲಿಕ್ಕೆ ಕಾರಣ ಏನು? ನಾನು ಹೇಳ್ತಾ ಇದ್ದೆ ಅದನ್ನೇ. ನಾನು ಚರಂಡಿ ಮುಚ್ಚಲಿಕ್ಕೆ ಕಾರಣ ಆ ಬಿಲ್ಡಿಂಗ್ ಉಳಿಸಲಿಕ್ಕೋಸ್ಕರ. ನಮ್ಮ ಯಾರು ಕೇಂದ್ರದ ಆಗಿನ ಮಿನಿಸ್ಟರ್ ಕೊಡ್ಬೇಕು, ಮೋಸ ಮಾಡಿಸಿ ಈ ತರ ಸುಳ್ಳಿಯಲ್ಲಿ ಯಾರನ್ನ ಜನರನ್ನು ಹಂಚಿಸ್ಲಿಕ್ಕೆ ಆಗುದಿಲ್ಲ. MP ಅವರ ವೈಫಲ್ಯವನ್ನು ಮುಚ್ಚಲಿಕ್ಕೆ ಈ ತರ ನಾಟಕವನ್ನು ಮಾಡ್ತಾ ಇದ್ದಾರೆ ಅವರು ಅಷ್ಟೇ. ಯಾಕಂದ್ರೆ ಒಂದು ಜವಾಬ್ದಾರಿಯುತ ಮಂತ್ರಿ MP ಅವರು 2 ವರ್ಷದಿಂದ ಒಂದು ಸಾರಿ ಕೂಡ ಇಂಥ ಸಮಸ್ಯೆಗಳಾಗ್ತಾ ಇದೆ, ಒಂದು ಹತ್ತಿರ ಕೂಡ ಬರದೆ ಮೊನ್ನೆ ಒಂದು ಮಗು ಸತ್ತಾಗ ಬಂದ್ಬಿಟ್ಟು ಅವೈಜ್ಞಾನಿಕ ಅಂತ ಹೇಳಿಕೆ ಕೊಟ್ಟು ಹೋದ್ರು. ಯಾವತ್ತಾದ್ರೂ ಅದು ಏನು ಸಮಸ್ಯೆ ಅಂತಾರೆ ಅವ್ರು ಹೇಳಿದಾರೆ? ದಾಖಲೆ ಇದೆಯಾ? ನಾನು ಹೇಳ್ತಾ ಇರೋದು ಈಗ ಇವ್ರು ಹೇಳ್ತಾ ಇದ್ದಾರೆ ಮನೆ ಉಳಿಸ್ಲಿಕ್ಕೆ ಬಿಲ್ಡಿಂಗ್ ಉಳಿಸ್ಲಿಕ್ಕೆ ಅಂತೇಳಿ. ಅಲ್ಲಿ ಪ್ಲಾನ್ ಚೇಂಜ್ ಆಗಿದೆಯಾ? ಅಲ್ಲಿ ಮುಂಚೆ ಇತ್ತ? ಅದ್ರ ಬಗ್ಗೆ ದಾಖಲೆ ಕೊಡ್ಲಿ. ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ನಾನು ಹೇಳುದು ಬಾಯಲ್ಲಿ ನಾನು ಏನ್ ಹೇಳ್ತೇನೆ ಈಗ? ನಾನು ಹೇಳ್ತೇನೆ MP ಅವರು ಬೇಕು ಅಂತೇಳಿ ಕಟ್ಪಾಡಿಯಲ್ಲಿ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಆಡಳಿತ ಇದೆ ಅಂತೇಳಿ ಅಲ್ಲಿ ಬಿಲ್ಡಿಂಗ್ ಹೊಡಿಲಿಕ್ಕೆ ಬಿಡ್ಲಿಲ್ಲ, ಕಾಮಗಾರಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ನಮ್ಮ ಹೆಸರು ಆಳ್ಬೇಕಂತ ಮಾಡ್ತಾ ಇದೆ ಅಂತ ನಾನು ಹೇಳ್ತೇನೆ. ಅದಕ್ಕೆ ಏನು ಹೇಳ್ತಾರೆ ಅವರು? ಯಾಕೆ ಅಂತೇಳಿ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಉದ್ದೇಶಪೂರ್ವಕ ಇಲ್ಲ. ನಾವು ನಿಜವಾಗ್ಲೂ ನಾವು ಹೇಳ್ಬೇಕಂತಂದ್ರೆ ಈಗಿನ ಇಷ್ಟು ಸಮಸ್ಯೆಗೆ ಮೂಲ ಕಾರಣ ಆಗಿನ ಪ್ಲಾನ್. ಒಂದು ವೇಳೆ ಅಂಡರ್ ಪಾಸ್ ನಿರ್ಮಾಣವಾಗಿದ್ರೆ ಅಲ್ಲಿ 4 ಜಂಕ್ಷನ್, ಒಂದು ಶಂಕರ್ಪುರದಿಂದ ಬರುವಂತಹ ರಸ್ತೆ, ಇನ್ನೊಂದು ಮಟ್ಟು ಕಡೆಯಿಂದ ಬರುವಂತಹ ರಸ್ತೆ, ಅದು ಕರಾವಳಿ ಪ್ರಾಧಿಕಾರ ಆ ಕಡೆಯಿಂದ ಬರುವಂತಹ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ. ಸರಿ, ನಾನು ಹೇಳ್ತೇನೆ ಅಂಡರ್ ಪಾಸ್ ನಿರ್ಮಾಣ ಅಲ್ಲ, ನಾನು ಹೇಳ್ತೇನೆ ಅಂಡರ್ ಪಾಸ್ ಯಾವ ತರ ಅಂದ್ರೆ ನಂಗೆ ಅರ್ಥ ಆಗಿಲ್ಲ. ಇವರು ಹೇಳಿ ಅದು ಯಾವ ತರ ಆಗ್ಬೇಕಾಗಿತ್ತು ಅಂತ. ಈಗ ನಾವೊಂದು ಹೇಳುವಂತದ್ದು, ಕಿನ್ನಿ ಮುಲ್ಕಿ ತರ ಒಂದು ಅಂಡರ್ ಪಾಸ್ ನಿರ್ಮಾಣವಾಗಿದ್ರೆ ಶಂಕರ್ಪುರ ಕಡೆಯಿಂದ ಬರುವಂತಹ ಬಸ್ ಅದು 2 ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇತ್ತು, ಎಲ್ರಿಗೂ ಉಪಯೋಗ ಆಗ್ತಾ ಇತ್ತು. ಇವರೇನ್ ಮಾಡಿದ್ರು, ನಮ್ಗೆ ಪಂಚಾಯತ್ ಕಟ್ಲಿಕ್ಕೆ ಜಾಗ ಇಲ್ಲ, ಪಂಚಾಯತ್ ಕಟ್ಲಿಕ್ಕೆ ಜಾಗ ಇಲ್ಲ, ಒಂದು ಬಿಲ್ಡಿಂಗ್ ಉಳಿಸ್ಬೇಕು, ಇದಕ್ಕೆಲ್ಲ ಮಣಿದು ಅದು ಅಂಡರ್ ಪಾಸ್ ನಿರ್ಮಾಣ ಬೇಡ, ಹೀಗೆ ಮಾಡುವ. ಈಗಿನ ಪಂಚಾಯತ್ ಕಟ್ಟಡ ಅದು ಯಾವ್ದ್ರಲ್ಲಿದೆ? ಈಗಲೂ ಕೂಡ ರಸ್ತೆಯ ನಮ್ಮ ಮೇನ್ ಹೈವೇ ಇದ್ರಲ್ಲೇ ಇದೆ ಆ ಬಿಲ್ಡಿಂಗ್ ಕೂಡ, ಅದನ್ನು ಕೂಡ ಹೊಡೆದಿದ್ದಾರೆ, ಅದು ಕೂಡ ಹೊಡಿಲಿಲ್ಲ, ಹೊಡಿಲಿಕ್ಕೆ ಬಿಡ್ತಾ ಇಲ್ಲ. ನೋಡಿ, ಮಾನ್ಯ ಲೋಕಸಭಾ ಸಂಸದರು ಬಂದು ಹೊಡಿಬೇಕು, ಅದನ್ನು ಹೊಡಿಲಿಕ್ಕೆ ಹೇಳ್ಬೇಕು, ಇವರು ಹೊಡಿಲಿಕ್ಕೆ ಬಿಡ್ತಾರಾ? ಯಾವ್ದು ಪಂಚಾಯತ್ ಬಿಲ್ಡಿಂಗ್ ಅನ್ನು ಬಿಡ್ತಾರೆ? ಬಿಡುದಿಲ್ಲ, ಯಾಕಂತಂದ್ರೆ ಅಲ್ಲ ಪಂಚಾಯತ್ ಬಿಲ್ಡಿಂಗ್ ರಸ್ತೆಯಲ್ಲಿದೆ, ಹೈವೇ ಅಕ್ವೈರ್ ಮಾಡಿದ ಜಾಗದಲ್ಲಿ ಇದೆ, ಅರ್ಧ ಬಿಲ್ಡಿಂಗ್ ಹೈವೇ ಅಕ್ವೈರ್ ಮಾಡಿದ ಜಾಗದಲ್ಲಿ ಇದೆ ಕಟ್ಟಡ, ಇವರಿಲ್ಲ ಅಂತ ಹೇಳಿ. ನೋಡಿ, ನಾನು ಹೇಳಿದ್ದೇ ರೀತಿಯ ನಾನು ಏನ್ ಹೇಳ್ತಾ ಇದ್ದೆ. ಈಗ ನಾನು ಅವ್ರನ್ನ ಏನ್ ಕೇಳಿದ್ರು ಪ್ರಶ್ನೆ, ಅಂಡರ್ ಪಾಸ್ ಮಾಡುದು ಯಾವ ರೀತಿ ಅಂತ ಹೇಳಿ ಅಂತೇಳಿ. ಅದಕ್ಕೆ ಅವ್ರ ಹೋಗಿ ಅಂಚದ ಬಿಲ್ಡಿಂಗ್ ಅಲ್ಲಿ ಇದೆ ಅಂತ ಹೇಳಿ. ನಾನು ಹೇಳಿದ್ ಇವಾಗ ನಮ್ಗೆ ಗೊತ್ತಾಗಿಲ್ಲ ಅಂಡರ್ ಪಾಸ್ ಇದು, ಅಂಡರ್ ಪಾಸ್ ಅಂತ ಬೊಬ್ಬೆ ಹೊಡಿತಾ ಇದಾರೆ. ಅಂಡರ್ ಪಾಸ್ ಕಟ್ಪಾಡಿಯಲ್ಲಿ ಮಾಡುದ್ರೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಮುಂಚೆ ಪ್ಲಾನ್ ಏನಿಲ್ಲ, ಕಿನ್ನಿ ಮುಲ್ಕಿ ತರ ಒಂದು ಅಂಡರ್ ಪಾಸ್ ಮಾಡಿ. ಸರಿ ಸರಿ ಸರಿ, ಅದನ್ನ ಹೇಳಿ. ಎಷ್ಟು ಅದನ್ನ ಹೇಳಿ ನೀವು. ಜನರು ಕೂಡ ಆ ಕಡೆ ಪಾಸ್ ಆಗ್ಲಿಕ್ಕೆ ಒಂದು ದಾಟ್ಕೊಂಡು ಹೋಗ್ಲಿಕ್ಕೆ 2 ಕಾಲೇಜ್ ಇದೆ ಅಲ್ಲಿ. ಸರಿ, ಈಗ ದಾಟ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇತ್ತು. ಈಗ ಎಲ್ಲ ರಸ್ತೆಯಲ್ಲಿ 4 ಜನ ಪೊಲೀಸ್ ಇರ್ತಾರೆ. 17 ಫೀಟ್ ಬೇಕು, 17 ಫೀಟ್ ಅಲ್ಲಿ ಇದೆ ಇಲ್ಲ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೋದು. ನಾನು ಏನು ಹೇಳ್ತಾ ಇರೋದು, ಅಂಡರ್ ಪಾಸ್ ಬೇಕು, ಜನಗಳಿಗೆ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕು ಇದೆ, ಸ್ವಾತಂತ್ರ್ಯ ಇದೆ. ಇಲ್ಲಿ ಪ್ರತಿಭಟನೆ ಮಾಡಿದ ನಂತರ ಅಲ್ಲ, ನಾನು ಮೇಡಮ್ ಹೇಳ್ತಾ ಇರೋದು, ಈಗ ಅಲ್ಲಿ ಇವ್ರು ಹೇಳ್ತಾ ಇರೋದು ಅಂಡರ್ ಪಾಸ್ ಸ್ಯಾಂಕ್ಷನ್ ಆಗಿತ್ತು ಅಂತೇಳಿ. ನಾನು ಅದು 100ಕ್ಕೆ 100 ಸುಳ್ಳದು.
ಅದರ ಬಗ್ಗೆ ದಾಖಲೆ ನೂರಕ್ಕೆ ನೂರು ಸುಳ್ಳು ಹೇಳ್ತಾ ಇರೋದು ಇವರು. ನಾನು ಪಬ್ಲಿಕ್ ಆಗಿ ಹೇಳ್ತಾ ಇದ್ದೇನೆ, ನಾನು ಪಬ್ಲಿಕ್ ಆಗಿ ಹೇಳ್ತಾ ಇದ್ದೇನೆ, ಅದರ ಬಗ್ಗೆ ದಾಖಲೆ ಇದ್ರೆ ಕೊಟ್ಟು ನಾನು ಅದಕ್ಕೆ ಒಪ್ಕೊಳ್ತೇನೆ. ಬಾಯಿ ಬಂದ ರಸ್ತೆ ನಿರ್ಮಾಣ ಮಾಡ್ಬೇಕಿದ್ರೆ ಚರಂಡಿ ನಿರ್ಮಾಣವನ್ನ ಮಾಡಿದ್ರು ಅನ್ನೋದು ಇವರೇ ಕೂಡ ಒಪ್ಪಿಕೊಂಡಿದ್ದಾರೆ. 7 ಫೀಟ್ ಕೆಳಗೆ ಚರಂಡಿ ನಿರ್ಮಾಣ ಆಗಿತ್ತು. ನಾನು ಅದರ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಇಲ್ವಾ? ನಾನು ಹಿಂದೆ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ಈ ಹಿಂದೆ ಪ್ಲಾನ್ ಇತ್ತು. ಆ ಪ್ಲಾನ್ ಪ್ರಕಾರ 7 ಫೀಟ್ ಕೆಳಗಡೆ ರಸ್ತೆ ನಿರ್ಮಾಣ ಆಗ್ತಾ ಇತ್ತು. ಅಂಡರ್ ಪಾಸ್ ಎಲ್ಲ ಓವರ್ ಬ್ರಿಜ್ ಎಲ್ಲ ಏನಲ್ಲ, 7 ಫೀಟ್ ಕೆಳಗೆ ರಸ್ತೆ ನಿರ್ಮಾಣ ಆದರೆ ಅದೇ ರೀತಿ ನಮ್ಮ ಏನು ಶಿರುವ ಮಂಚಗಲ್ ರಸ್ತೆ ಕೋಟೆಗೆ ಹೋಗ್ತಾ ಇದೆ ಅದು ಕೂಡ 7 ಫೀಟ್ ಡೌನ್ ಆಗ್ತದೆ. ಎರಡೂ 7 ಫೀಟ್ ಡೌನ್ ಆದರೆ ಅಲ್ಲಿ ಸಮಸ್ಯೆ ಆಗ್ತದೆ. ಅದಕ್ಕೆ ನಾವು ಅಧಿಕಾರಿಗಳು ಅದನ್ನು ಚರ್ಚಿಸಿ ಅದನ್ನು ಏನಿದೆ ಅದನ್ನು ಮೇಲೆ ಅಷ್ಟೇ, ಅದು ಯಾವುದು ಚೇಂಜ್ ಆಗಲಿಲ್ಲ. ಪ್ಲ್ಯಾನ್ ಚೇಂಜ್ ಆಗಿದೆ ಅಂತ ಹೇಳಿದರೆ ನಾನು ಒಪ್ಕೊಳ್ತೇನೆ, ಅದಕ್ಕೆ ದಾಖಲೆ ಕೊಡಬೇಕು. ಬಾಯಿ ಬಂದ ಹೇಳಿದ್ರೆ ಆಗೋದಿಲ್ಲ. ಈಗ ಏನಾಗಿದೆ, 7 ಫೀಟ್ ಇದ್ದದ್ದು 7 ಫೀಟ್ ಮೇಲೆ ಆಗಿದೆ. ಇವರು ಬೇಕು ಅಂತೇಳಿ ಅವರ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಅವ್ರು ಯಾವ ರೀತಿ ತಪ್ಪಲ್ಲ, ಅಲ್ಲ ಅಲ್ಲ ನಾನು ಹೇಳ್ತೇನೆ, ನಾನು ಹೇಳ್ತೇನೆ ರಸ್ತೆ ನಿರ್ಮಾಣವಾದದ್ದು ಯಾವತ್ತು ಕಾಂಗ್ರೆಸ್ ಸರ್ಕಾರ. ಅದಕ್ಕೊಂದು ಪ್ಲಾನ್ ಆಗ್ತಾ ಇದೆ, ಪ್ಲಾನ್ ಆಗ್ತಾ ಇದೆ. ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ಕಟ್ಪಾಡಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳಿರುವಂಥದ್ದು, ಅದ ನಿಟ್ಟಿನಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸೋದಾದ್ರೆ ಅಂಡರ್ ಪಾಸ್ ನಿರ್ಮಾಣ ಆಗಬೇಕಾಗಿತ್ತು ಅನ್ನುವಂಥದ್ದು. ಅಂಡರ್ ಪಾಸ್ ಒಂದು ಕಡೆ ನಿರ್ಮಾಣ ಆದರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ, ಮತ್ತೆ ಸಾಕಷ್ಟು ಪಾದಚಾರಿಗಳಿಗೆ ಇದರಿಂದ ಸಾಕಷ್ಟು ಸಮಸ್ಯೆಗಳಿಂದ ಒಂದು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ. ಆದರೂ ಕೂಡ ಇನ್ನೂ ಕೂಡ ಕಟ್ಪಾಡಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳಿದೆ. ಒಂದು ಕಡೆಯಲ್ಲಿ ಅಂಡರ್ ಪಾಸ್ ಸಮಸ್ಯೆ ಆದರೆ ಇನ್ನೂ ಕೂಡ ಬಸ್ ಸ್ಟಾಪ್ಗಳಿಲ್ಲ, ಅದು ಕೂಡ ಮುಖ್ಯವಾಗಿ ಕಂಡು ಬರ್ತಾ ಇರುವಂಥದ್ದು. ಎಸ್, ಈಗಾಗಲೇ ವಿನಯ್ ಬಲ್ಲಾಳವಳೆ, ನಾವು ಸಾಕಷ್ಟು ರೀತಿಯಲ್ಲಿ ಈಗ ಗಮನಿಸಿದ್ವಿ ಅಂಡರ್ ಪಾಸ್ ಅನ್ನ ಒಂದು ಕಡೆ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದು ಇದೆ, ಆದ್ರೆ ಅಂಡರ್ ಪಾಸ್ ಯಾಕೆ ಇಷ್ಟುವರೆಗೂ ಕೂಡ ಅಲ್ಲ? ಮೇಡಮ್, ನಾನು ಏನು ಹೇಳ್ತಾ ಇರೋದು, ಇವಾಗ ಅವರು ಏನು ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗಿಲ್ಲ. ಬಟ್ ಅಂಡರ್ ಪಾಸ್ ನಿರ್ಮಾಣ ಅಂತ 100 ಕ್ಕೆ 100 ಅಲ್ಲಿ ಇರಲಿಲ್ಲ. ಮುಂಚೆ ಏನು ಪ್ಲಾನ್ ದಾಖಲೆ ಇದೆ, ಆ ದಾಖಲೆ ಬೇಕಾದ್ರೆ ನಾನು ನಿಮ್ಗೆ ತಂದು ತೋರಿಸ್ತೀನಿ, ಕೊಡ್ತೀನಿ. ಯಾಕಂದರೆ ಏನು ದಾಖಲೆ ಇದೆ, ಅಂಡರ್ ಪಾಸ್ ಅಂತೂ 100 ಕ್ಕೆ 100 ಇರಲಿಲ್ಲ. ಬಟ್ ಕಿನ್ನಿಮಲ್ಕಿಯಲ್ಲಿ ಏನಿದೆ ಆ ಥರ ಎಲ್ಲಿ ಮಾಡಲಿಕ್ಕೆ ಸಮಸ್ಯೆ ಇದೆ. ನಾವು ಮುಖ್ಯವಾಗಿ ಅಲ್ಲಿ ಒಂದು ಸಭ್ಯ ನಿರ್ಮಾಣ ಮಾಡಬೇಕಂತ ಲೆಟ್ರ್ ಕೊಟ್ಟಿದ್ದೀವಿ ಪಾದಾಚಾರಿಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ. ಕೊಟ್ಟು 3 ವರ್ಷ ಆಯಿತು. ಆ ಬಗ್ಗೆ ನಾವು ಎಂ ಪಿ ಅವ್ರಿಗೂ ಮನವಿ ಮಾಡಿದ್ವಿ, ಈಗಿನ ಎಂ ಪಿ ಅವರಿಗೂ. ಅದನ್ನಾದರೂ ಮಾಡ್ಬೋದಲ್ಲ, ಇದು ಬೇಡ. ಒಂದು ಸಭ್ಯ ಮಾಡಿದರೆ ಪಾದಾಚಾರಿಗಳು ನಡ್ಕೊಂಡು ಈಗ ಸಾಯ್ತಾರೆ ಬೀಳ್ತಾರೆ ಹೋಗ್ತಾರೆ ಇದು ಪ್ರಶ್ನೆ ಇಲ್ಲಲ್ಲ. ಒಂದು ಸಭ್ಯ ಮಾಡಿದರೆ ಜನಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಅದರಲ್ಲಿ 2-ವೀಲರ್ಗೆ ಹೋಗ್ಲಿಕ್ಕೆ ಆಗ್ತದೆ ಆಗ್ತದೆ. ಬಟ್ ಈ ಏನು ಇವರು ಹೇಳ್ತಾ ಇದ್ದಾರೆ, ಮೊನ್ನೆ ಕೂಡ ಅವರ ಜಿಲ್ಲಾ ಪಂಚಾಯತ್ ಸದಸ್ಯರು ಹೇಳಿದರು ಎಂ ಪಿ ಅವರು ಬ್ಯುಸಿ ಇದ್ದಾರೆ, ಎಂ ಪಿ ಅವ್ರಿಗೆ ಬೇರೆ ಜವಾಬ್ದಾರಿ ಇದೆ. ಜವಾಬ್ದಾರಿ ಅಲ್ಲಿ ಇಲ್ಲಿ ಸಾಯ್ತಾರೆ, ಇದು ಬೇಡ. ಅಲ್ಲಿ ನೀರು ಮುಳುಗಿ ಸಾಯ್ತಾ ಇದ್ದಾರೆ ರಾತ್ರಿ. ಒಂದು ಅವ್ರಿಗೆ ಹೈವೇ ಅವ್ರಿಗೆ ಹೇಳಿ ಅಟ್ಲೀಸ್ಟ್ ಅದನ್ನು ಬಿಡಿಸಿ, ಒಂದು ಡ್ರೈನೇಜ್ ಸರಿ ಮಾಡಿ ಅಂತ ಹೇಳುವಂಥದ್ದು ಎಂ ಪಿಗಳಿಗೆ ಆಗೋದಿಲ್ಲ. ಎಷ್ಟು ಮನೆ ಕೊಟ್ಟರೆ ಅದು ಅದು ಆಯ್ತು, ಮುಂಚೆ ಅದು ಮಾಡಿಲ್ಲ ಅಲ್ಲ, ಯಾಕೆ ಮಾಡಲಿಲ್ಲ? ಈ ರಸ್ತೆ ಚೇಂಜ್ ಮಾಡುವಾಗ ಶಂಕರ್ ಪೂಜಾರಿ ಅವರು ಇದ್ದರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಅವರು ಮನವಿ ದಸ್ಕತ್ತಾಗಿ ಅವ್ರು ಒಟ್ಟಿಗೆ ಮನವಿ ಕೊಟ್ಟರು ನಾವು ಜೊತೆನಲ್ಲಿ. ಹಾಗೆ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಇವರು? ಯಾಕೆ ಮಾಡಲಿಲ್ಲ ಪ್ರತಿಭಟನೆ ಮಾಡಿ ಒಂದು ರಸ್ತೆ ನಿರ್ಮಾಣ? ಸರಿ ಸರಿ, ಅಲ್ಲ ಅವೈಜ್ಞಾನಿಕ ಆಗಿದೆ ಅಂತ ನಾವು ಬಿಜೆಪಿ ಪ್ರತಿಭಟನೆ ಮಾಡಿದ್ರೆ ಮಾತ್ರ ನಿರ್ಮಾಣ ಮಾಡಲ್ಲ ಇವರು. ಇಡೀ ಊರಿನ ನಾನು ಹೇಳ್ತಾ ಇದ್ದೇನೆ, ಈಗ ಖಾಲಿ ರಾಜಕೀಯ ಬಂದು ಎಲ್ಲವನ್ನ ಮಾಡ್ಬೇಕಂತ ಸ್ಥಳೀಯ ಗ್ರಾಮ ಪಂಚಾಯತಿ ನೋಡಿ, ಕಟ್ಪಾಡಿ ಪೇಟೆಯಲ್ಲಿ ಸಮಸ್ಯೆ ಇದೆ ಅಂತ ಎರಡು ಸರ್ವಿಸ್ ಕಟ್ಪಾಡಿಯಲ್ಲಿ ಸಮಸ್ಯೆ ಇದೆ ಅಂತ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಹೇಳ್ತೇನೆ ಕೇಳಿ, ಜನರಿಗೆ ಕಟ್ಪಾಡಿಯಲ್ಲಿ ಸಮಸ್ಯೆ ಇದೆ ಅಂತೇಳಿ ಮಾನ್ಯ ಲೋಕಸಭಾ ಸದಸ್ಯರ ಆಗಿನ ಮಂತ್ರಿಗಳಾದ ಆಸ್ಕರ್ ಫರ್ನಾಂಡಿಸ್, ನಮ್ಮ ಇವರು ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರು, ಮಂತ್ರಿಯಾದ ವಿನಯ್ ಕುಮಾರ್ ಸೊರಕೆ ಅವರನ್ನು ನಾನು ಕಟ್ಪಾಡಿ ಗ್ರಾಮ ಪಂಚಾಯತ್ಗೆ ಕಳಿಸಿ ಊರವರನ್ನೆಲ್ಲ ಸೇರಿಸಿ ಆ ಎಲ್ಲ ಅವಹಾಲು ಕೊಟ್ಟು ಊರವರ ಸಮಸ್ಯೆಯನ್ನು ಆಗ ಅದನ್ನು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಮಾನ್ಯ ಶಂಕರ್ ಬಿಜೆಪಿ ಹಿರಿಯ ಸದಸ್ಯರವರು, ಭಾಳ ವರ್ಷದ ಅನುಭವಿಗಳು, ಅವರಿಗೆ ಎಲ್ಲ ವಿಷಯ ಗೊತ್ತುಂಟು. ಅವರು ದಸ್ಕತ್ ಹಾಕಿದ್ದಾರೆ ಸರಿ ಮಾಡ್ಬೇಕಂತೇಳಿ. ಈಗಿನ ಪ್ಲಾನ್ ಏನಿದೆ ಆತರ ಮಾಡ್ಬೇಕಂತ ದಸ್ಕತ್ ಹಾಕಿ ಕೊಟ್ಟವ್ರು ಅವ್ರು ಸಹಿ ಹಾಕಿದ್ರೆ ಅವರಿದ್ದಾರೆ.
ಆಗ ಈ ಸಮಸ್ಯೆ ಅಂತ ಯಾಕೆ ಅವ್ರು ಮಾತಾಡಿಲ್ಲ? ಎಲ್ಲ ಬಿಜೆಪಿ ಎಲ್ಲ ಇದ್ರಲ್ಲ ಸಮಸ್ಯೆ ಆಗ್ಬೋದು ನಿಮ್ಗೂ ಕೂಡ. ಇದಕ್ಕಿಂತ ಮೊದ್ಲೇ ಜನರು ಕೂಡ ಹೇಳ್ತಾ ಇದ್ರು ಇದು ಇಂತ ಒಂದು ರಸ್ತೆ ನಿರ್ಮಾಣವಾದ್ರೆ ಮುಂಚೆ ನಾವು ತುಂಬಾ ಸಮಸ್ಯೆಯನ್ನ ನಾವು ಜನಗಳಿಂದ ಜನರಿಗೂ ಸಮಸ್ಯೆ ಜನಪ್ರತಿನಿಧಿಗಳು. ನಾನು ಹೇಳಿದ್ದು ಇದನ್ನು ರಾಜಕೀಯ ಮಾಡೋದು ಇವರಿಗೆ ಶಂಕರ್ ಪೂಜಾರಿ ಅವರು ಇದ್ರು. ಹಾಗಾದ್ರೆ ಕೇಂದ್ರ ಸರ್ಕಾರದಲ್ಲಿ ಆಗ ನಿಮ್ಮ ಸಾರಿಗೆ ಮಿನಿಸ್ಟರ್ ಇದ್ರು ಭಾಸ್ಕರ್ ಫರ್ನಾಂಡಿಸ್ ಅವರು. ಅವರಿಗೆ ಕಟ್ಪಾಡಿ ಬಗ್ಗೆ ಸಮಸ್ಯೆ ಬಗ್ಗೆ ಸಾಕಷ್ಟು ತಿಳಿದಿದೆ. ಊರವರಿಗೆ ಗೊತ್ತಿದ್ದನ್ನು ಮಾಡಿದ್ದು ನಂತರ ಬಾಟು ಇವರು ರಾಜಕೀಯ ಮಾಡೋದು ಬೇಡ. ಈಗ ಎರಡು ವರ್ಷದಿಂದ ಇವ್ರು ಏನ್ ಮಾಡಿದಾರೆ ಹೇಳಿ? ಈಗ ಏನ್ ಮಾಡಿದ್ದಾರೆ? ನಾಟಕ ಮಾಡುದಾ? ಈಗ ರಸ್ತೆ ನಿರ್ಮಾಣ ನೋಡಿ ಇವರಿಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗೋದು ಬೇಕಾಗಿಲ್ಲ. ಈ ಹಿಂದೆ ಕೂಡ ನಿಮ್ಮ ಇವ್ರು ಹೇಳಿದ್ದಾರೆ ಅವರಿಗೆ ಅದನ್ನು ರಾಜಕೀಯ ಮಾಡ್ಬೇಕಷ್ಟೇ. ಊರಿನ ಸಮಸ್ಯೆ ಸಾಲ್ವ್ ಆದ್ರೆ ಒಂದು ಎಂ ಪಿ ಅವರಿಗೆ ಎರಡು ವರ್ಷದಿಂದ ಇದನ್ನ 5 ನಿಮಿಷದ ಕೆಲಸ. ಅಂಬಲ್ಪಾಡಿಯಲ್ಲಿ ಓವರ್ ಬ್ರಿಡ್ಜ್ ಫ್ಲೈ ಓವರ್ ಮಾಡ್ತೇನೆ ಹೇಳ್ತಾರೆ, ಇಲ್ಲಿ ಬೇಕಾದ್ರೆ ಅಲ್ಲಿ ವೀಲ್ ಫ್ಲೈ ಓವರ್ ಮಾಡ್ಬೇಕಾದ್ರೆ ಯಾವ ರೀತಿ ಸಮಸ್ಯೆ ಮಾಡ್ತೇನೆ ಹೇಳ್ತಾರೆ, ಮಾಡ್ಲಿ. ಅದಕ್ಕೆ 5 ಅಧಿಕಾರಿ ಮಾಡಿ 5 ಎಂ ಪಿ ಅವರು ಏನ್ ಸರಿ ಮಾಡಿದ್ದಾರೆ? ಇವ್ರಿಗೆ ಆರಿಸಿದ ಜನಗಳು ಯಾಕೆ ಮುಂಚಿನವ್ರು ಸರಿ ಮಾಡ್ಲಿಲ್ಲ ಅಂತೇಳಿ ಇವ್ರನ್ನ ಆರಿಸಿದ್ದಾರೆ? ಇವ್ರು ಏನ್ ಮಾಡಿದ್ದಾರೆ? ಇವ್ರಿಗೆ ಬ್ಯಾಂಗ್ಳೂರು ಡೆಲ್ಲಿ ತಿರುಗಾಡ್ತಾ ಇರೋದು, ಇಲ್ಲಿ ಬಂದಿದ್ದಾರೆ ಇವರು ಯಾವತ್ತಾದ ಒಂದು ಭೇಟಿ ನೀಡಿದ್ದಾರೆ? ಇವರು ಪಂಚಾಯತ್ನಲ್ಲಿ ಏನ್ ಸಮಸ್ಯೆ ಅಂತ ಕೇಳಿದ್ದಾರೆ? ಇದಕ್ಕಿಂತ ಮೊದಲು ಮಾಡಿದ ತಪ್ಪನ್ನೆಲ್ಲ ಈಗ ಮಾಡಿದ ಮಿನಿಸ್ಟರ್ ಮೇಲೆ ಎಂ ಪಿ ಅವರ ಮೇಲೆ ಹೊರಿಸ್ತಾ ಇದ್ದಾರೆ, ಆರೋಪ ಹೊರಿಸ್ತಾ ಇದ್ದಾರೆ. ಪ್ಲಾನ್ ಆಗಿದೆ ಯಾವಾಗ ಅಂತ ಕೇಳಿದ್ರೆ ನಾನು ಒಂದೇ ಅಂಡರ್ ಪಾಸ್ ಇರ್ಲಿಲ್ಲ, ಇವರು ಬಾಯಿ ಬಂದಾಗ ಹೇಳೋದು ಬೇಡ, ದಾಖಲೆ ಇದ್ರೆ ಕೊಡಿ, ನಾನು ಇದಾಗ್ತಾರೆ ದಾಖಲೆ ನಾನು ಕೊಟ್ಟರೆ ಇವ್ರು ಏನ್ ಹೇಳ್ತಾರೆ ಕೇಳಿದ್ದಾರೆ. ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣವಾದದ್ದು ಹೌದು ನೋಡಿ. ನಾನು ಒಂದ್ ಹೇಳ್ತೇನೆ, ಎಲ್ಲಾ ಕೂಡ ಮಾನ್ಯ ಲೋಕಸಭಾ ಸಂಸದರೇ ಬಂದು ಅದನ್ನ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಥಳೀಯ ಗ್ರಾಮ ಪಂಚಾಯತ್ ಇಂಜಿನಿಯರ್ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ನಮ್ಮನ್ನ ಕರಿಬೋದಿತ್ತಲ್ಲ, ಏನ್ ಸಮಸ್ಯೆ ಅಂತ ಕೇಳ್ಬೋದಿತ್ತಲ್ಲ, ನಮ್ಮಲ್ಲಿ ಬರೋದು ಬೇಡ ಒಂದ್ ಅಟ್ಲೀಸ್ಟ್ ಅವ್ರ ಆಫೀಸ್ ಇಂತ ದಿನ ಬನ್ನಿ ನಾವು ಕೇಳ್ಬೋದಿತ್ತಲ್ಲ. ಇಲ್ಲ ಹೈವೇಲಿ ಇದೆ, ನಾವೇನ್ ದೂರ ಇಲ್ಲ ಪಂಚಾಯತ್, ಕರಿಬೋದು. ಯಾಕಂದ್ರೆ ಅವರಿಗೆ ಅದು ಬೇಕಾಗಿಲ್ಲ, ಚುನಾವಣೆ ಸಮಯದಲ್ಲಿ ಒಂದು ರಾಜಕೀಯ ಇಶ್ಯೂ ಬೇಕಷ್ಟೇ. ಈ ಹಿಂದೆ 1.5 ವರ್ಷದಿಂದ ಇಲ್ಲಿ ಇದ್ದಾಗಲೂ ಕೂಡ ನಿಮ್ಮ ಅವರು ಹೇಳಿದ್ದಾರೆ ನೀವು ಖಂಡಿತ ಇದನ್ನು ಸಾಲ್ವ್ ಮಾಡುದಿಲ್ಲ, ಚುನಾವಣೆ ಸಮಯ ಜೀವಂತವಾಗಿರ್ಬೇಕು ನಿಮ್ಗೆ ಸಮಸ್ಯೆ ಅಂತೇಳಿ. ಮತ್ತೊಂದು ಕಡೆ ಇಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಪದೇ ಪದೇ ಅಪಘಾತಗಳು ನಡೀತಾ ಇದೆ. ನಾನು ಹೇಳ್ತೇನೆ ಮನವಿ ಮಾಡಿ ಸಾಕಾಯ್ತು, ಸಾಕಷ್ಟು ಲೋಕಸಭಾ ಲೋಕಸಭೆ ಸದಸ್ಯರಿಗೆ ಯಾವುದೇ ಇದು ಅವ್ರಿಗೆ ಬಹಳ ಬಿಸಿ ಇದ್ದಾರೆ, ಅವ್ರಿಗೆ ಇದೆಲ್ಲ ಸ್ಪಂದಿಗೆ ಪುರ್ಸೋತು ಇಲ್ಲ. ಬಟ್ ಆಮೇಲೆ ನಾವು ನಮ್ಮ ಎಮ್ ಎಲ್ ಎ ಅವ್ರಿಗೆ ಒಂದು ಮನವಿ ಕೊಟ್ವಿ. ಮನವಿ ಕೊಟ್ಟಾಗ ಮೊನ್ನೆ ಡಿ ಸಿ ಆಫೀಸಲ್ಲಿ ಎಮ್ ಎಲ್ ಎ ಅವರು, ಎಸ್ ಪಿ ಅವರು, ಡಿ ಸಿ ಅವರು, ಎ ಸಿ ಅವರು ಇದ್ರು, ಕರೆದು ಬಿಟ್ಟು ನ್ಯಾಷನಲ್ ಅವ್ರನ್ನ ಕರೆದು ಈ ಸಮಸ್ಯೆ ಬಗ್ಗೆ ಕೂಲಂಕಷವಾಗಿ ಚರ್ಚಿಸಿದ್ದಾರೆ. ಚರ್ಚಿಸಿ ಅವರ ಮೇಲೆ ಎಸ್ ಪಿ ಅವ್ರು ಹೇಳಿದ್ದಾರೆ ನೀವು ಕರೆಕ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತೇನೆ ಅಂತೇಳಿ. ಆದ್ದರಿಂದ ನಾನು ಏನು ಹೇಳೋದು, ಈಗ ನೀವು ಅವ್ರಿಗೆ ಅಂಡರ್ ಪಾಸ್ ಮಾಡಲಿ ಬಿಡಲಿ, ಇವರೊಂದು ಒತ್ತಡ ಹಾಕಿ ಅಟ್ಲೀಸ್ಟ್ ಒಂದು ಸಭೆ ಅದು ಮಾಡಿಸಿದ್ರೆ ಹೇಳ್ತಾರೆ. ನಿಮ್ಮಕ್ಕಿಂತ ಮೊದಲು ನಾವು ಗ್ರಾಮ ಪಂಚಾಯತ್ಗೆ ನಾವೊಂದು ಮನವಿ ಕೊಟ್ಟಿದ್ದೇವೆ, ನಿಮ್ಗೂ ಕೂಡ ಗೊತ್ತು. ಕೊಡ್ಬೇಕು ಮೇಡಮ್, ಇವರು ಕೊಡ್ತಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ರು, ನಾವು ಎಂ ಪಿ ಅವ್ರದಲ್ಲಿ ಮಾಡಿ, ನಾವು ಗ್ರಾಮ ಪಂಚಾಯತ್ನವರು, ಹೈವೇ ಸಮಸ್ಯೆ ಬಗ್ಗೆ ಯಾರಿಗೆ ಹೇಳ್ಬೇಕು ಹೇಳಿ, ನಮ್ಮಿಂದ ಆಗ್ತದೆ ಅದು? ಬಟ್ ನಾವು ಆದರೂ ಸ್ಪಂದಿಸ್ಬಿಟ್ಟು ಈಗಾಗಲೇ ಹೇಳಿದ್ದೇವೆ, ಡಿ ಸಿ ಅಲ್ಲಿ ಮೀಟಿಂಗ್ ಆಗಿದೆ, ಮೀಟಿಂಗ್ ಆಗಿ ಎಲ್ಲ ರೀತಿಯ ಬಗ್ಗೆ ಸಮಸ್ಯೆ ಬಗ್ಗೆ ಮಾನ್ಯ ಡಿ ಸಿ ಆಫೀಸಲ್ಲಿ ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರಿದ್ದು, ಎ ಸಿ ಅವರೆಲ್ಲ ಇದ್ದು, ನಮ್ಮ ಎಸ್ ಪಿ ಅವರಿದ್ದು, ಎಸ್ ಪಿ ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅದನ್ನು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ 24 ತಾರೀಕು 3 ಗಂಟೆಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಹೈವೇ ಅವರ ಬಗ್ಗೆ ಕುಂದುಕೊರತೆ ಬಗ್ಗೆ ಸಭೆ ಇದೆ. ಇಷ್ಟು ನಾವು ನಮ್ಮ ಮಾನ್ಯ ಶಾಸಕರ ಉತ್ತರದಿಂದ ಆಗಿದೆ, ಅದರಿಂದ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತೇಳಿ. ಸಾಧ್ಯ ಅಪಘಾತಗಳು ನಡೆದ ನಂತರ ಇದೀಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಅಲ್ಲ ಮೇಡಮ್, ಸರಿ ಅಪಘಾತ ನಾನು ಏನ್ ಹೇಳ್ತಾ ಇರೋದು, 2 ವರ್ಷದಿಂದ ನಾವು ಎಂ ಪಿ ಅವರ ಸರ್ವಿಸ್ ನಾವು ಗ್ರಾಮ ಪಂಚಾಯತಿ ಅವರಿಗೆ 2 ತಿಂಗಳ ಹಿಂದೆ ನಾವು ಮನವಿ ಕೊಟ್ಟಿದ್ದೇವೆ. ಅದೇ ದಿನ ಹೋಗಿ ನಾವು ಡಿ ಸಿ ಅವರಿಗೆ ಕೂಡ ಮನವಿ ಕೊಟ್ಟು ಬಂದಿದ್ದೇವೆ. ನಾವು ಕಡಪಾಡಿ ಬಿಜೆಪಿಯ ವತಿಯಿಂದ ನಾವು ಹೋಗಿರುವಂತಹ ಮನವಿ ಅದರ ನಂತರ ಇವರು ಎದ್ದಿದ್ದಾರೆ ಗ್ರಾಮ ಪಂಚಾಯತ್ ನಾವು ಕೂಡ ಹೋಗ್ತೇವೆ, ನಾವು ಕೂಡ ಮನವಿ ಕೊಡ್ತೇವೆ. ಇವರ ಶಾಸಕರು ಇದ್ದಾರೆ, ಚುನಾವಣೆ ಹತ್ತಿರ ಬರ್ತಾ ಇದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆ ರಸ್ತೆ ಹಾದು ಹೋಗ್ತಾ ಇದೆ, ರಸ್ತೆಯಲ್ಲಿ ಎಷ್ಟು ಒಂದು ರಸ್ತೆ ಬದಿಯಲ್ಲಿ
ಒಂದು ಎಷ್ಟು ವಾಹನಗಳನ್ನ ರಸ್ತೆಯಲ್ಲಿ ನಿಲ್ಲಿಸ್ತಾರೆ, ನೀವು ಪ್ರಸಾರ ಮಾಡಿದ್ರಿ, ನೀವು ಇವತ್ತು ಇಲ್ಲಿ ಬಂದು ನೋಡಬಹುದು ರಸ್ತೆ ಸರ್ವಿಸ್ ರಸ್ತೆಯಲ್ಲಿ ಗ್ರಾಮ ಪಂಚಾಯತ್ ಕಟ್ಪಾಡಿ ಅಲ್ಲ ಇಡೀ ಹೈವೇ ಎಲ್ಲ ಇದೆ. ಎರಡು ವರ್ಷದಿಂದ ಎಂಪಿಯವರು ಏನ್ ಮಾಡಿದ್ದಾರೆ, ಈಗ ಮುಂಚಿನ ಅಲ್ಲ ಗ್ರಾಮ ಪಂಚಾಯತ್ ಅಲ್ಲ, ನೀವು ಇವರಿಗೆ ತಿಳುವಳಿಕೆ ಇಲ್ಲ, ಆದ್ರೆ ಅದಕ್ಕಿಂತ ಹಿಂಚೆ ಯಾವ್ದು ರೀತಿ ಘಟನೆಗಳು ನಡೆದಿರಲಿಲ್ಲ. ಅದಕ್ಕಿಂತ ಮುಂಚೆ ನಡೀತಾಯಿದ್ರು, ಯಾಕಂದ್ರೆ ನಡೀತಾಯಿತ್ತು, ನಡೆದಾಗ್ಲೇ ನಾವು ಹೋಗಿ ಕೊಟ್ಟದ್ದು ಸರ್ವಿಸ್ ರಸ್ತೆಯಲ್ಲಿ ವಾಹನಗಳನ್ನ. ನಾನು ಹೇಳ್ತೇನೆ, ನಾನು ಕೂಡ ಒಂದು ವಾಹನವನ್ನ ಹಾಕಿ ಹಾಕೊಂಡು ನಾನು ದುಡಿಯುವ, ಹಾಗಾದ್ರೆ ನೋಡಿ ನಾವು ಕೂಡ ನಮ್ಗೂ ಕೂಡ ನಿರ್ಮಾಣ ಆಗುವ ಸರ್ಕಾರ ವತಿಯಿಂದ ಯಾವ್ದಾದ್ರು ಒಂದು ಯೋಜನೆ ಮಾಡಿಕೊಟ್ಟಿದ್ದೇವೆ, ನಮ್ಗೂ ಕೂಡ ಒಂದು ವಾಹನ ನಿಲ್ಲಿಸಿ ಒಂದು ಸಮಸ್ಯೆ ಇದೆ, ನಮ್ಗೂ ಕೂಡ ಮಾಡಿಕೊಡಿ. ಸಿಕ್ಕ ಸಿಕ್ಕ ಕಡೆ ಗೂಡಂಗಡಿ ಇದೆ, ಕಡೆಗೆ ಗೂಡಂಗಡಿ ಅವರಿಗೊಂದು ಶಾಶ್ವತ ಪರಿಹಾರ ಮಾಡ್ಲಿಲ್ಲ ಯಾರು ಕೂಡ. ಪಂಚಾಯತ್ ಯಾವ್ದು ಯಾವ್ದನ್ನು ಮಾಡಿಲ್ಲ. ಹೂವಿನ ವ್ಯಾಪಾರಿಗಳು ಪಾಪ ಬದಿಯಲ್ಲಿ ನಿಂತಿದ್ದಾರೆ, ಪಂಚಾಯತ್ ಎದುರಲ್ಲೇ ಇದ್ದಾರೆ, ಅವ್ರಿಗೆ ಕೂಡ ಒಂದು ಶಾಶ್ವತ ಪರಿಹಾರವನ್ನ ಮಾಡ್ಲಿಲ್ಲ. ಯಾಕೆ ಸೈಡ್ ಅಲ್ಲೇ ಒಂದು ಸಂಕೀರ್ಣ ಕಟ್ಟಿದ್ದಾರೆ, ಪಂಚಾಯತ್ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದ್ರಲ್ಲಿ ಒಂದು ಹೂವಿನ ವ್ಯಾಪಾರಿಗಳಿಗೆ ಒಂದು ಒಂದೊಂದು ಅಂಗಡಿಯನ್ನು ಎರಡೆರಡು ವಿಭಾಗ ಮಾಡಿ ಅವರಿಗೆ ನೀಡಬಹುದಿತ್ತಲ್ವಾ, ಅದನ್ನು ಮಾಡಿಲ್ಲ. ಇವತ್ತಿಗೂ ಪಾಪ ಅವರು ದೊಡ್ಡ ಸಮಸ್ಯೆ. ನಾನು ಏನ್ ಹೇಳ್ತಾ ಇರೋದು, ಈಗ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಗವರ್ಮೆಂಟ್ ಇತ್ತು, ಒಂದು ನಿಮಿಷ ಕಾಂಗ್ರೆಸ್ ಗವರ್ಮೆಂಟ್ ಇತ್ತು ಮಾಡಿದ್ರಿ, ಆ ಕೆಲಸ ಮಾಡುವಾಗ ಯಾರಿಗೂ ಆ ಊರಿನವರಿಗೆ ಯಾವ ಪಕ್ಷದವ್ರಿಗೆ ಏನು ಜವಾಬ್ದಾರಿ ಇಲ್ವಾ? ಅವೈಜ್ಞಾನಿಕವಾಗಿ ಆಗಿದೆ, ವೈಜ್ಞಾನಿಕವಾಗಲಿ ತೊಂದರೆ ಆಗಿದೆ, ಸರಿಯಾಗಿದೆ ತಪ್ಪಾಗಿದೆ ಅಂತ ಬೇಕಾಗಿಲ್ಲ. ಈಗ ಇವರು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ, 7 ಫೀಟ್ ಡೌನಲ್ಲಿ ರಸ್ತೆ ಹೋದ್ರೆ ತೊಂದರೆ ಆಗ್ತಾ ರೀತಿಯಲ್ಲಿ ಊರಿನವ್ರನ್ನೆಲ್ಲ ಕರೆದು 9 ದಿನ ಮನೆ ಲೆಟರ್ ಕೊಟ್ಟಿದ್ದು. ಅದ್ರಲ್ಲಿ ಅಂಡರ್ ಪಾಸ್ ಆಗಲಿ ಇದಾಗಲಿ ಇರಲಿಲ್ಲ. ಈಗಲೂ ನಾನು ಗ್ಯಾರಂಟಿ ಆಗಿ ಹೇಳ್ತೇನೆ, ದಾಖಲೆ ಇದ್ರೆ ನಾನು ಒಪ್ಕೊಳ್ತೇನೆ, ದಾಖಲೆ ಇಲ್ಲ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗುದಿಲ್ಲ. ಈಗ 2 ವರ್ಷದಲ್ಲಿ ಕಟ್ಪಾಡಿ ಬಿಡಿ, ಇಡೀ ಹೈವೇಯಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ, ಕಟ್ಪಾಡಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಯಾವ್ದು ಬಿಲ್ಡಿಂಗ್ ತರ ಹೊಗಳಿಸ್ಲಿಲ್ಲ, ರಸ್ತೆ ಆಗ್ಲಿಲ್ಲ, ಕಾಮಗಾರಿ ನಿಂತೋಗಿದೆ. ಅದಕ್ಕೆ ಜವಾಬ್ದಾರಿ ಯಾರು? ಪಂಚಾಯತ, ಎಂ ಪಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾರು ಮಾಡಿದಕ್ಕೆ ಆಗ ಬೇರೆ ಯಾರು ಮಾತಾಡ್ಲಿಕ್ಕಿಲ್ಲ. ಈಗ ನಿಮ್ಮ ಎಂ ಪಿ ಆರ್ ಇದೀಗ ಈ ಒಂದು ಸರ್ವಿಸ್ ರಸ್ತೆಯನ್ನ ಡಿವೈಡರ್ ನ ಓಪನ್ ಮಾಡಿ ಇದೀಗ ಪೆಟ್ರೋಲ್ ಬಂಕ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ. ಸರಿ, ನಾನೊಂದು ಹೇಳ್ತೇನೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲವೂ ನಡೀತದೆ. ಅಲ್ಲ, ನಾನು ರಾತ್ರಿ ಹಗಲಾಗೋದ್ರೊಳಗೆ ಒಂದು ಕೆಲಸವನ್ನು ಮಾಡಿ ಯಾವುದಕ್ಕೂ ನನ್ಗೆ ಗೊತ್ತ, ನನ್ಗೆ ಗೊತ್ತಿಲ್ಲ ಇವರೇ ಓಪನ್ ಮಾಡಿದ್ರೆ ಹೈವೇ ಅವರು ಲೈಟ್ ಉರಿಲಿಲ್ಲ ಅಂದ್ರೆ ಪಂಚಾಯತ್ ಮೇಲೆ ಕಂಪ್ಲೇಂಟ್ ಮಾಡೋದು, ನ್ಯಾಷನಲ್ ಹೈವೇ ಜವಾಬ್ದಾರಿ. ಇದಕ್ಕೆ ಡಿವೈಡರ್ ಪೆಟ್ರೋಲ್ ಬಂಕ್ ನವರು ಹೊಡೆದಿದ್ದಾರೆ, ಅವ್ರ ಮೇಲೆ ಒಬ್ಬ ಜನಸಾಮಾನ್ಯರು ಮೊದಲಿಗೆ ಎಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ? ಜನಸಾಮಾನ್ಯರು ಮಾಡ್ತಾನೆ ಮೊದಲಿಗೆ ಬಂದು ತಿಳಿಸಿ. ಈಗ ಪೆಟ್ರೋಲ್ ಬಂಕ್ನ ಓಪನ್ ಮಾಡಿದನ್ನು ಹೈವೇಗೆ ನಾವು ತಿಳಿಸಿದ್ದೇವೆ, ಹೈವೇ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಆಕ್ಷನ್ ತಗೊಂಡಿದ್ದಾರೆ. ಅದಕ್ಕೆ ನಾವೇನು ಮಾಡಲಿಕ್ಕೆ ಆಕ್ಷನ್ ತಗೊಳ್ಳಿಕ್ಕೆ ಆಗ್ತದೆ? ನಾವು ಹೈವೇರಿಗೆ ತಿಳಿಸ್ಬೋದು ಅಷ್ಟೇ, ಅವರು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ ಆಕ್ಷನ್ ತಗೊಂಡಿದ್ದಾರೆ. ಅದ್ರ ಮುಚ್ಚಬೇಕಾದ್ರೆ ಅವ್ರಿಗೆ ನಾವು ಹೇಳಿದ್ದೇವೆ ಅಷ್ಟೇ, ಅವ್ರು ಮುಚ್ಚಲಿಕ್ಕೆ ನಾವು ಮುಚ್ಚಲಿಕ್ಕೆ ಆಗೋದಿಲ್ಲ. ಒಂದು ಮತ್ತೆ ನಾನು ಯಾವ್ದು ಹೇಳ್ತಾಯಿಲ್ಲ, ಇಡೀ ಕಟ್ಪಾಡಿಯ ಸಮಸ್ಯೆ ಅಲ್ಲ, ಎಲ್ಲ ಕಡೆಯಲ್ಲಿ ಬಿಲ್ಡಿಂಗ್ ತೆರವುಗೊಳಿಸ್ಲಿಲ್ಲ, ಸರ್ವಿಸ್ ರೋಡ್ ಸರಿಯಾಗಲಿಲ್ಲ, ಬಸ್ ಸ್ಟ್ಯಾಂಡ್ ಆಗಲಿಲ್ಲ, ಡ್ರೈನೇಜ್ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ. ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಇಲ್ಲಿ? ಕಟ್ಪಾಡಿ ಬೇರೆ ಎಲ್ಲ ಇದೆ ಅಲ್ಲ, ಕಟ್ಪಾಡಿ ಬಿಡಿ, ಕಾಂಗ್ರೆಸ್ ನವರು ಇದ್ದಾರೆ ಅಲ್ಲಿ, ಅವರ ಮೇಲೆ ಗೂಬೆ ಕೂರಿಸಬಹುದು ಅಂತೇಳಿ. ಬೇರೆ ಬಿಜೆಪಿ ಪಂಚಾಯತ್ಗಳಿದೆಲ್ಲ ಈಗ ನಮ್ಗೆ ಜನಸಾಮಾನ್ಯ ಇವರಿಗೆ ಸಮಸ್ಯೆ ಉದ್ಭವಿಸಿದೆ. ನೋಡಿ, ನಾನು ಒಂದು ಹೇಳ್ತೇನೆ, ಒಂದು ಪರಿಹಾರ ನಾನು ಒಂದು ಹೇಳ್ತೇನೆ, ಸಮಸ್ಯೆಗಳಿಗೆ ಈಗ ನಾನೇನು ಹೇಳ್ತಾ ಇದ್ದಾರೆ, ಸಂಸದರು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇರೋದು ನಾನು. ಸಮಸ್ಯೆ ಬೇಜವಾಬ್ದಾರಿ ಕೊಟ್ಟಿದ್ದಾರೆ, ಯಾಕಂದ್ರೆ ಈಗಲೂ ಒಂದು ಇವ್ರು ಹೇಳಿದ್ರೆ ಅವ್ರು ಅದನ್ನ ಹೇಳ್ತಾ ಇದ್ದಾರೆ, ಒಂದು ಬಿಲ್ಡಿಂಗ್ ಉಳಿಸ್ಲಿಕ್ಕೆ ಅಂತೇಳಿ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಸರ್ವೆ ಆಗಿದ್ದು ಯಾವ ಟೈಮ್ ಅಲ್ಲಿ ಯಾವ ವಿಷಯದಲ್ಲಿ ಸರ್ವೆ ಆಗಿದೆ ಕೇಳಿ. ಸರ್ವೆ ಆದದ್ದು ಸರ್ವೆ ಆದದ್ದು ಬಿಜೆಪಿ ಸರ್ಕಾರ ಆಗ. ಹೌದು, ಒಂದು ಮಾತನ್ನ ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ, ನಾನು ಅದನ್ನೇ ನಿಮ್ಮ ಬಾಯಿಂದ ಕೇಳಬೇಕಾಗಿದೆ. ಹೌದು, ಸರಿ, ಕಾಂಗ್ರೆಸ್ ಸರ್ಕಾರ ಬಿದ್ದಾಗ ಆ ಬಿಲ್ಡಿಂಗ್ ಅನ್ನು ಉಳಿಸಿದ್ದು ನಿಮ್ಮ. ನಾನು ಒಂದು ಹೇಳ್ತೇನೆ ಕೇಳಿ, ಒಂದು ಮಾತನ್ನ ಹೇಳ್ತೇನೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಲ್ಲೆಲ್ಲ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಬಾಯಿಗೆ ಬಂದಾಗೆ,
ಸರ್ವೆ ಆಗಿದ್ದು ಬಿಜೆಪಿ ಸರ್ಕಾರದಲ್ಲಿ ಹೇಳಿದ್ರು. ಆ ಸರ್ವೆ ರಿಪೋರ್ಟಿಗೂ ಈಗ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ಅದರಲ್ಲಿ ಉಳಿಸ್ಲಿಕ್ಕೆ ಸರ್ವೆ ಚೇಂಜ್ ಆಗಿದ್ದಿದ್ರೆ ಆ ಬಗ್ಗೆ ನನಗೆ ದಾಖಲೆ ಬೇಕು. ಈಗ ನಾನು ಮೊನ್ನೆ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಕೇಳಿದೆ, ಅವ್ರು ಹೇಳಿದರು ನಾನಲ್ಲ ಪೇಪರ್ನವ್ರು ಕೇಳಿದ್ರು, ಸರಿ ಅದು ಏನಿದ್ರು ಅದಕ್ಕೆ ದಾಖಲೆ ಕೊಡಲಿ, ವೈಜ್ಞಾನಿಕ ಇದನ್ನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ದಾಖಲೆ ಕೊಡಲಿ, ಅವರಿಗೆ ಜವಾಬ್ದಾರಿ ಇದೆ ಅದನ್ನು ಸರಿ ಮಾಡಲಿ ಅಂತೇಳಿ. ಅದಕ್ಕೇನು ಹೇಳ್ತಾರೆ ಅವರು? ಈಗ ದಾಖಲೆಯಲ್ಲಿ ನಮೂನೆ ಇದಾಗಿದೆ, ಪಂಚಾಯತ್ ಒಂದು ಇನ್ನೊಂದು ಬಿಲ್ಡಿಂಗ್ ಅರ್ಧಕ್ಕರ್ಧ ಪದ್ಮಪೂಜಾರ್ತಿ ಅಂತ ಅವರ ಮನೆ ಇದೆ, ಅವರ ಮನೆಯನ್ನು ಒಡಿಲಿಕ್ಕೆ ಬರ್ತಾರೆ. ಇದನ್ನೇ ನಾನು ಹೇಳೋದು, ನಿಲ್ಲಿಸಿದ್ದು ಒಂದು ಪಂಚಾಯತ್ ಬಿಲ್ಡಿಂಗ್ ನೋಡಿ, ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಅಂತ ಹೇಳಿದಕ್ಕೆ ಇವರು ಯಾವ್ದನ್ನು ಯಾವ್ದಕ್ಕೆ ಲಿಂಕ್ ಮಾಡ್ತಾ ಇರೋದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆದ್ದು ಯಾವತ್ತು ಬೇಕಾಗಿಲ್ಲ. ಇವರ ಎಂಪಿಗಳೇ ನಾವು ಯಾರೇನೇ ಮಾತಾಡಬಾರ್ದು, ಹಿಂದಿನವರು ಏನ್ ಮಾಡಿದ್ರೆ ಅದನ್ನ ಇವರು ಮುಟ್ಟುದಿಲ್ಲ, ಈಗಿನವರು ಸರಿ ಮಾಡ್ತಾರೆ, ಅವ್ರಿಗೆ ಪುರ್ಸತ್ತಿಲ್ಲ. ಈಗ ಇವರು ಒಂದು ಇನ್ನೊಂದು ಹೇಳಿದ್ರು, ನಾನು ಹೇಳ್ತೇನೆ ಕೇಳಿ, ಈಗ ಆ ಸಂಕೀರ್ಣದ ಹೇಳಿದ್ರು ನಾವು ಏನ್ ಹೇಳ್ತಾ ಇರೋದು, 30 meters ಏನು ಎಕ್ವೈರ್ ಆಗಿದೆ ಅದನ್ನು ಸಂಪೂರ್ಣವಾಗಿ ಹೊಡೆದು ತೆಗಿಬೇಕಂದ್ರೆ ನಾವು ಲೆಟರ್ ಕೊಟ್ಟಿದ್ದೇವೆ, ಅದರಲ್ಲಿ ಪಂಚಾಯತ್ ಬಿಲ್ಡಿಂಗ್ ಇದ್ರೆ ಪಂಚಾಯತ್ ಬಿಲ್ಡಿಂಗ್ ಕೂಡ ಸೇರಿ, ಅದರಲ್ಲಿ ಏನು ರಾಜಕೀಯ ಇಲ್ಲ. ಬಿಲ್ಡಿಂಗ್ ನೋಡಿ, ನಾನು ಈಗ ಏನು ಹೇಳ್ತಾ ಇರೋದು, ಈಗ ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದ್ದೇವೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ಏನು ನೋಡ್ತಾ ಇದ್ದೀವಿ, ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಕಟ್ಪಾಡಿಯಲ್ಲಿ ಒಂದು ಕಡೆಯಲ್ಲಿ ಸೃಷ್ಟಿಯಾಗ್ತಾ ಇದೆ, ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಂದು ಕಡೆಯಲ್ಲಿ ಸ್ಪಂದನೆ ನೀಡುವಂತಹ ವ್ಯವಸ್ಥೆಗಳು ಆಗ್ತಾ ಇಲ್ಲ, ಒಬ್ಬರ ಮೇಲೆ ಒಬ್ಬರು ಬೆಟ್ಟು ತೋರಿಸುವಂತಹ ಪ್ರಯತ್ನಗಳು ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಾವು ಗಮನಿಸೋದಾದ್ರೆ ಒಂದು ಜನರಿಗೆ ಹಿತದೃಷ್ಟಿಯಲ್ಲಿ ಅಥವಾ ಜನರಿಗೆ ಉಪಯೋಗವಾದಂತಹ ರೀತಿಯಲ್ಲಿ ಕೆಲಸಗಳು ಆಗಬೇಕು ಅನ್ನುವಂಥದ್ದು. ಎಸ್, ಈಗಾಗಲೇ ನಾವು ನೋಡೋದಾದ್ರೆ ಈ ಒಂದು ನಾವಂತೂ ಹೈವೇಲಿ ಏನು ಈಗ ಕಾಮಗಾರಿ ನಡೆದಿದೆ ಅದರಲ್ಲಿ ಆ ಸಬ್ವೇ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಒಂದು ಅದಕ್ಕೆ ತಡೆಬೇಲಿಯನ್ನು ಮಾಡಬೇಕು ಬಸ್ ಸ್ಟ್ಯಾಂಡ್ ಈ ಕಡೆಗಡೆಯಲ್ಲಿ, ಅದನ್ನು ನಾವು ಮೊನ್ನೆ ತಿಳಿಸಿದ್ದೇವೆ. ಆಮೇಲೆ ಸಬ್ವೇ ಒಂದು ಮಾಡಿದರೆ ಮತ್ತು ಈ ಬಿಲ್ಡಿಂಗನ್ನು ತೆರವುಗೊಳಿಸಿ ಬಸ್ ಸ್ಟಾಪ್ ಈಗಿನಾಗಲೇ ಶುರು ಮಾಡಿದ್ದಾರೆ, ಅವ್ರ ಕೆಲಸ ಮಾಡಿದರೆ ಪ್ರಾಬ್ಲಮ್ ಬಾಕಾದಷ್ಟು ಕಡಿಮೆ ಆಗ್ತದೆ ಸಮಸ್ಯೆಗಳು. ಅದಕ್ಕೆ ಈಗ ನಾನು ಹೇಳ್ತಾ ಇದ್ದೆ, ನಮಗೇನು ಎಂ ಪಿಗಳು ಏನಿದ್ದಾರೆ, ಎಂ ಪಿಗಳು ಹಿಂದಿನ ಆಗಲಿ ಮುಂದಿನ ಆಗಲಿ ಅವರು ಆಯ್ಕೆ ಆದ ನಂತರ ಅವರು ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ಆಸ್ಕರ್ ಬೆಣ್ಣೆ ಸೀಟ್ ಆಗಿರ್ಬೋದು, ಮಾನ್ಯ ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಅವ್ರು ಜನಗಳ ಎಂ ಪಿ, ಬಿಜೆಪಿ ಎಂ ಪಿ ಅಲ್ಲ, ಕಾಂಗ್ರೆಸ್ ಎಂ ಪಿ ಅಲ್ಲ. ಸಮಸ್ಯೆ ಇದೆ, ಸಮಸ್ಯೆಗಳಿಗೆ ನಾವು ಅವರೇ ಸ್ಪಂದಿಸಬೇಕು. ಇನ್ನು ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರದಲ್ಲಿ ಬೇರೆಯವರು ಸ್ಪಂದಿಸಿ ಆಗುದಿಲ್ಲ, ಮಾಡಿ ಆದರೂ ಪ್ರಯತ್ನ ಮಾಡಿ ಮಾಡ್ತಾ ಇದ್ದೆ. ಈಗ ನಾವು ಡಿ ಸಿ ಅವರು ಎಮ್ ಎಲ್ ಎ ಮಾಡಿದ್ದಾರೆ, ನಾವು ಈಗಲೂ ಮನವಿ ಮಾಡುದು ಎಂ ಪಿ ಅವ್ರ ಹತ್ರ. ಈಗ ಒಂದು ಮೊನ್ನೆ ಏನಾಗಿದೆ, ಸಮಸ್ಯೆ ಆಗಿದೆ, ಈಗ ಅವರು ಈಗ 2 ವರ್ಷದಿಂದ ನೋಡ್ತಾ ಇದ್ದಾರೆ ಸಮಸ್ಯೆಗಳು. ಕಟ್ಪಾಡಿ ಮಾತ್ರ ಅಲ್ಲ, ಕೆಲವು ಕಡೆಯಲ್ಲಿ ಇಂಥ ಸಮಸ್ಯೆಗಳು, ಅಂಬುಲ್ಪಾಡಿ ಜಂಕ್ಷನ್ ಅಲ್ಲಿ ಸಮಸ್ಯೆ ಆಗ್ತಾಯಿದೆ, ಕಟ್ಪಾಡಿ ಒಂದೇ ಅಲ್ಲ ಬೇರೆ ಕಡೆಯಲ್ಲಿ ಸಮಸ್ಯೆ ಆಗ್ತಾಯಿದೆ. ಅಂಥ ಸಮಸ್ಯೆಗಳು ಏನಿದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಬೇಕಂತೇಳಿ ಅವರು ಆಫೀಸರ್ನ ಕರೆದು ಮಾಡಬೇಕಾಗಿತ್ತು. ಅದು ಯಾಕೆ ಮಾಡಲಿಲ್ಲ 2 ವರ್ಷದಿಂದ? ಸಂಸದರು ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಅನ್ನುವಂಥದ್ದು. ಅದ್ರ ಜೊತೆ ಇದೀಗ ಸಂಸದರು ಗೀತಾಂಜಲಿ ಅವರ ಮನೆಗೆ ಬಂದು ಊಟ ಮಾಡಿ ಹೋಗ್ತಾರೆ, ಆದ್ರೆ ಈ ಸಮಸ್ಯೆಗಳಿಗೆ ಅವರಿಗೆ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ? ಅಲ್ಲ ಮೇಡಮ್, ಈಗ ನಮ್ಮ ಸಂಸದರು ಶೋಭಾ ಕರಂದ್ಲಾಜೆ ಅವರು ನಮ್ಮ ಬಿಜೆಪಿ ಪಕ್ಷದ ಕೂಡ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ರಾಜ್ಯವದ್ದು. ಹಾಗಾಗಿ ಅವರು ಇಲ್ಲಿಯೂ ಕೂಡ ಕೆಲಸ ಮಾಡ್ತಾರೆ, ಹಾಗೆ ಎಲ್ಲ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇಲ್ಲಿಯ ಸಮಸ್ಯೆ ಕೂಡ ಏನಿದ್ರು ನಾವು ಈಗ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರ ಜೊತೆ ಸಂಸದರ ಜೊತೆ ತುಂಬಾ ಅನ್ಯೋನ್ಯತೆಯಿಂದ ಇದ್ದಾರೆ.
ಹಾಗಾಗಿ ಅವರು ಏನು ಸಮಸ್ಯೆ ಇದ್ರು ಅವರಿಗೆ ಹೇಳ್ತಾರೆ, ತಿಳಿಸ್ತಾರೆ, ಅದನ್ನು ನಾವು ಮಾಡ್ತೇವೆ. ಹಾಗೆ ಅವರ ಜೊತೆ ಈ ಗ್ರಾಮ ಪಂಚಾಯತ್ ಕೂಡ ನಾವು ಒಂದು ಸ್ವಲ್ಪ ಕೈ ಜೋಡಿಸಿದ್ದೀರಿ ಇದ್ರೆ ಇಂತಹ ಸಮಸ್ಯೆಗೆ. ಒಂದು 2 ವರ್ಷದ ಹಿಂದೆ ಮಾನ್ಯ ಗೀತಾಂಜಲಿ ಸುವರ್ಣರು ಮತ್ತು ನಾನು ಜೊತೆಯಲ್ಲೇ ಕೂತಿದ್ವಿ, ನ್ಯಾಷನಲ್ ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನ್ಯಾಷನಲ್ ಡಿಸ್ಕಸ್ ಮಾಡಿ ಗೀತಾಂಜಲಿ ಸುವರ್ಣ ಹೇಳಿದ್ರು, ನಾನು ಸಂಸದರನ್ನು ಕಾಂಟ್ಯಾಕ್ಟ್ ಆಗಿದ್ದೇನೆ, ಅವರಿಗೆ ಮನವಿ ಕೊಟ್ಟಿದ್ದೇನೆ, ಪಂಚಾಯತ್ನವರ ಸಹಕಾರದೊಂದಿಗೆ ಎಲ್ಲ ಸಮಸ್ಯೆಯನ್ನು ನಾನು ಸಂಪೂರ್ಣವಾಗಿ ಸಂಪೂರ್ಣ ಸಮಸ್ಯೆ ನಿವಾರಿಸ್ತೇನೆ ಅಂತ ಹೇಳಿ. ನಾನು ಹೇಳಿದೆ, ಮೇಡಮ್ ನಿಮ್ಗೆ ಏನ್ ಬೇಕು ಸಮಯ ಪಂಚಾಯತ್ನಿಂದ ಏನ್ ಬೇಕು ಸಮಯ ನಾವು ಖಂಡಿತ ಕೊಡ್ತೇವೆ ಅಂತ ಹೇಳಿದೆ. ಕೇಳಿ ಇಲ್ಲೇ ಅವರ ಆಶ್ವಾಸನೆ ಕೊಟ್ಟು ಹೋಗಿ ಅಲ್ಲ, ಪಂಚಾಯತ್ನಿಂದ ಈವರೆಗೆ ಯಾವ್ದಾದ್ರು ನೀವು ಮನವಿಯನ್ನು ಕೊಟ್ಟಿದ್ದೀರಾ? 2 ವರ್ಷ ಆಯ್ತು ಸರಿಗೆ, ಈವರೆಗೆ ಇಷ್ಟು ಇಷ್ಟು ಸಮಸ್ಯೆ ಇದೆ, ಪಂಚಾಯತ್ನಿಂದ ಯಾವ್ದಾದ್ರು ಪಂಚಾಯತ್ನಲ್ಲಿ ಕೊಟ್ಟಿದೆ ಮನವಿ, ಪಂಚಾಯತ್ನಲ್ಲಿ ಇಷ್ಟು ಇಷ್ಟು ಜನ ಬಂದು ಸಮಸ್ಯೆಯನ್ನು ಹೇಳ್ತಾರೆ. ಪಂಚಾಯತ್ ಅವರು ಪಂಚಾಯತ್ ಅಧ್ಯಕ್ಷರಾಗ್ಲಿ ಪಿಡಿಒ ಆಗ್ಲಿ ಯಾವತ್ತಾದ್ರೂ ಲೋಕಸಭಾ ಸದಸ್ಯರಿಗೆ ಕಟ್ಪಾಡಿಯ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿದಾರೆ? ಸುಮ್ಮನೆ ಚಾನೆಲ್ಗಳ ಮುಂದೆ ನಮ್ಮ ಸಂಸದರವರು, ನಾನು ಯಾವಾಗ್ಲೂ ಹೇಳ್ತೇನೆ, ಬಿಜೆಪಿ ಪಕ್ಷದ ಸಂಸದೆಯವರಲ್ಲ, ನಮ್ಮ ಸಂಸದೆಯವರು, ನಮ್ಮ ಕ್ಷೇತ್ರದ ಸಂಸದೆಯವರು, ಅವರಿಗೆ ಜವಾಬ್ದಾರಿ, ನಮ್ಗೆ ಕೇಳಲಿಕ್ಕೆ ಹಾಕಿದೆ. ನಾನೇನು ಹೇಳ್ತಾ ಇರೋದು, ಎಂ ಪಿ ಅವರು ಯಾವಾಗ ಆಫೀಸ್ ಬಂದು ಹೋಗ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಸಮಸ್ಯೆಗೆ ಲೆಟರ್ ಬರೆದು ಯಾವತ್ತಾರ ನೀವು ಬನ್ನಿ ಅಂತೇಳಿ ನಾ ಬರ್ತಾ ಇತ್ತು. ಇಲ್ಲ ನ್ಯಾಷನಲ್ ಹೈವೇಲೇ ನಮ್ಮ ಪಂಚಾಯತ್ ಏನಿದೆ, 1-2 ನಿಮಿಷ ಭೇಟಿ ಕೊಟ್ಟಿದ್ರೆ ಗೊತ್ತಾಯ್ತು. ಮೊನ್ನೆ ಕೂಡ ಹೈವೇ ಅವರು ಬಂದಿದ್ರು, 6 ಗಂಟೆ ನಂತರ ಅವ್ರು ಬಂದರು, ಬೆಳಗಿನ ಕಾರ್ಯಕ್ರಮ ಇತ್ತು, ಅಟ್ಲೀಸ್ಟ್ ನಾವು ಕಾಯ್ತಾ ಇದ್ದು 5-5 ವರೆಗೆ ಪಂಚಾಯತ್ ಬಂದರು ಬರ್ಬೋದು ಅಂತೇಳಿ, ಅವ್ರು ಬರಲಿಲ್ಲ. ಎಟ್ಲೀಸ್ಟ್ ಫೋನ್ ಮಾಡಿದ್ರು, 6 ಗಂಟೆಗೂ ನಾವು ಕಾಯ್ತಾ ಇತ್ತು. ಈಗ ಕಟ್ಪಾಡಿ ಜಂಕ್ಷನ್ ಸಮಸ್ಯೆ ಆಗುವಾಗ ಪಂಚಾಯತ್ ಅಧ್ಯಕ್ಷರಿಗಾರ ಪಿ ಡಿ ಓ ಅವರ ನಿಲ್ಲಿ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ ಅವರು? ಈಗ ಬೇಡ ಸಮಸ್ಯೆ, ನೀವು ಪಂಚಾಯತ್ಯಿಂದನೇ ತೊಂದರೆ ಆಗಿದೆ ಅಂತ ತಿಳ್ಕೊಳ್ಳೋಣ. ಒಂದು ಎಂ ಪಿ ಅವರೊಂದು ಭೇಟಿ ನೀಡುವಾಗ ನೀವು ಬರಬೇಕು ಅಂತೇಳಿ ಒಂದು ಹೇಳ್ಬೋದಿತ್ತಲ್ಲ. ಅಲ್ಲಿ ತಹಸೀಲ್ದಾರ್ ಮತ್ತೊಂದು, ಇದೀಗ ಕಾಪುಯಿಂದ ಕಲ್ಯಾಣಪುರ ತನಕ ಯಾವ್ದು ರೀತಿಯ ಬಸ್ ಸ್ಟಾಪ್ಗಳಿಲ್ಲ, ಯಾಕೆ ಈ ರೀತಿ ಬಸ್ ಸ್ಟಾಪ್ಗಳನ್ನ ಇನ್ನೂ ಕೂಡ ನಿರ್ಮಾಣ? ಅದು ಯಾರು ಮಾಡ್ಬೇಕಾಗಿರೋದು ಬಸ್ ಸ್ಟಾಪ್? ಯಾರು ಮಾಡ್ಬೇಕಾಗಿದೆ ಬಸ್ ಸ್ಟಾಪ್? ನಾವು 50 ಲಕ್ಷನ ಮಾಡಬೇಕು, ನ್ಯಾಷನಲ್ ಅವರು ಜವಾಬ್ದಾರಿ ತಗೊಳ್ಬೇಕು. ಈಗ ನಾನು ಹೇಳಿದೆ, ನಾವು ಗಲಾಟೆ ಮಾಡಿ ಈಗ ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಅದಕ್ಕೆ ನಮ್ಗೆ ಕೂಡ ಜವಾಬ್ದಾರಿ ಇದೆ. ನಾನು ಕೂಡ ಒಂದು ಪಂಚಾಯತ್ ಅಧ್ಯಕ್ಷ ಆಗಿದ್ದವ, ಅಲ್ಲಿ ಸಮಸ್ಯೆ ಏನಾಗ್ತದೆ ನೋಡಿ ಮೇಡಮ್. ಈಗ ಬಸ್ ಸ್ಟಾಪ್ ಸಮಸ್ಯೆ ನಮ್ಮ ಇಲ್ಲಿ ಪಡುಬಿದ್ರೆಯಿಂದ ಆಗಿರುವಂತದ್ದಲ್ಲ, ನಮ್ಮ ಮುಲ್ಕಿಯಲ್ಲೂ ಕೂಡ ಬಸ್ ಸ್ಟಾಪ್ ಇಲ್ಲ. ನಮ್ಮ ಉಡುಪಿ ಜಿಲ್ಲೆ ನೋಡುದಾದ್ರೆ ನಮ್ಮ ಬಸ್ ಸ್ಟಾಪ್ ಎಲ್ಲೂ ಇಲ್ಲ. ನಮ್ಮ ಕಡ್ಪಾಡಿಯಲ್ಲೂ ಕೂಡ ಬಸ್ ಸ್ಟಾಪ್ ಸಮಸ್ಯೆ ಇದೆ. ಕಡ್ಪಾಡಿಯಲ್ಲೂ ಕೂಡ ಡಿವೈಡರ್ ಮೇಲೆ ಒಂದು ಶೆಡ್ ಅನ್ನು, ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಿ ಒಂದು ಮಾಡಿರುವಂತದ್ದು, ಅದನ್ನ ನಮ್ಮ ನವಯುಗ ಕಂಪನಿಯವರೇ ಅವ್ರು ಮಾಡ್ಬೇಕಿತ್ತು. ನಾವು ಅವರಿಗೂ ಕೂಡ ನಾವು ಕರೆ ಮಾಡಿ ಕೂಡ ತಿಳಿಸಿದ್ದೇವೆ, ಅವರಿಗೂ ಕೂಡ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ನಾವು ಬಿಜೆಪಿ ವತಿಯಿಂದ ನಾವು ಕಡ್ಪಾಡಿಯಲ್ಲಿ ಮೊದಲು ನಿರ್ಮಾಣ ಮಾಡಿ ಅಂತ ಹೇಳಿ ನಾವು ಅವ್ರಿಗೂ ಮನವಿಯನ್ನು ಕೊಟ್ಟಿದ್ದೇವೆ. ಡಿ ಸಿ ಅವರ ಜೊತೆ ನಾವು ಮನವಿ ಕೊಡುವಾಗ ಅದರಲ್ಲೂ ಕೂಡ ನಾವು ಉಲ್ಲೇಖ ಮಾಡಿದ್ದೇವೆ. ಹಾಗೆ ನಮ್ಮ ಮಾನ್ಯ ಸಂಸದರಿಗೂ ಕೂಡ ನಾವು ಮನವಿ ಕೊಟ್ಟು ನಾವು ತಿಳಿಸಿದ್ದೇವೆ. ಅವರನ್ನು ಕೂಡ ಕಡ್ಪಾಡಿಗೆ ಕರೆಸಿದ್ದು ಹೌದು. ನಾವು ರಸ್ತೆಯನ್ನು ಅಲ್ಲಿ ಸಮಸ್ಯೆಯನ್ನು ತೋರಿಸಿದ್ದು ಪಂಚಾಯತ್ ಬೇಡ, ನಮ್ಮ ಲೋಕಸಭಾ 2 ವರ್ಷದ ಹಿಂದೆ ಸದಸ್ಯರು ಏನು ಹೇಳಿದ್ರೆ ಸದಸ್ಯರು ಸೇರಿ ಮನೆ ನಿರ್ಮಾಣ ಮಾಡ್ಲಿಕ್ಕೆ ನಾನು ಈಗಾಗಲೇ ನಾನು ಕೂಡಲೇ ನಾನು ತಿಳಿಸ್ತೇನೆ. ಮತ್ತೆ ಕಡ್ಪಾಡಿಯ ಸಮಸ್ಯೆ ಬಗ್ಗೆ ಇದು ದೊಡ್ಡ ಸಮಸ್ಯೆ, ಇದು ತಲೆದೋರಿ ಬೇಡಪ್ಪ. ಈಗ 2 ವರ್ಷದಿಂದ ತಿಳಿಸಿದ್ದಾರೆ, ದೊಡ್ಡ ಮನವಿ ಒಂದು ಕೊಟ್ಟರು. ಮಾನ್ಯ ಶಂಕರ್ ಪೂಜಾರಿ ಅವರು, ಗೀತಾಂಜಲಿ ಸುವರ್ಣ ಅವರು, ಕಮಲಾಕ್ಷರು, ಎಲ್ಲ ಸದಸ್ಯರು, ಎಲ್ಲ ಕಟ್ಪಾಡಿ ಎಲ್ಲ ಸೇರಿ ಎಂ ಪಿ ಅವರಿಗೆ ಒಂದು ಮನವಿ ಕೊಟ್ಟರು. ಒಂದು ಕಾಪಿ ನಮಗೆ ಕೂಡ ಕೊಟ್ಟಿದ್ದಾರೆ, ನಾವು ಕೂಡ ಅವ್ರು ಕಳಿಸಿದೆ. 2 ವರ್ಷ ಆಯಿತು, ಅದಕ್ಕೆ ಏನಾಯ್ತು ಅಂದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಮದು ಬಿಡಿ, ಒಂದು ಎಂ ಪಿ ಅವರಿಗೆ ಅವರ ಪಕ್ಷದವರೇ ಒಂದು ಮನವಿ ಕೊಟ್ಟ, ಗೀತಾಂಜಲಿ ಅವರು ಇಲ್ಲೇ ಒಂದು ಹೇಳಿದರು, ಅದ್ರ ಬಗ್ಗೆ ನಾನು ಕೂಡಲೇ ಸರಿ ಮಾಡ್ತೇನೆ, ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತೇಳಿ. ಮತ್ತೆ ಎಂ ಪಿ ಅವರು ಬರಬೇಕಾಗಿಲ್ಲ ಮೇಡಮ್, ಎಂ ಪಿ ಅವರಿಗೆ ಬೇಕಾದಷ್ಟು ಕೆಲಸ ಇರ್ಬೋದು. ನಾನು ಹೇಳಿದ್ದು ಅಧಿಕಾರಿಗಳನ್ನು ಇಲ್ಲಿ ಅವರು ಉಡುಪಿ ಆಫೀಸಿಗೆ ಬರ್ತಾರೆ, ಸಂಬಂಧಪಟ್ಟ ಅಧಿಕಾರಿಯನ್ನು ಕಳಿಸಿ ಆರ್ಡರ್ ಮಾಡಲಿಕ್ಕೆ ಎಷ್ಟೊತ್ತಿಗೆ ಕೆಲಸ ಇದೆ? ಬೇಡ, ಒಂದು ಫೋನ್ ಮಾಡಿ, ಒಂದು ಅವ್ರ ಫೋನಿಗೆ ಬೆಲೆ ಇಲ್ವಾ? ಒಂದು ಅಧಿಕಾರಿಗಳು ಇವಾಗ ಒಂದು ಫೋನ್ ಮಾಡಿ ಅಲ್ಲಿ ಈಗ ನೀರಿನಲ್ಲಿ ಒಂದು ಅಲ್ಲಿ 4 ಮನೆಯವರು 2 ವರ್ಷದಿಂದ ನೀರಿನಲ್ಲಿ ಮುಳುಗ್ತಾ ಇದ್ದಾರೆ, ಅಲ್ಲಿ ರಾತ್ರಿ ನಿದ್ದೆ ಇಲ್ಲ, ಅಲ್ಲಿ ಇದೆ. ಈಗ ಸ್ಪಂದಿತ ನಾವು 7-28 ಸಾವಿರ ರೂಪಾಯಿ ನಾನು ನನ್ನ ಕೈಯಿಂದ ಪೈಪ್ ತಂದು ಹಾಕಿ ನಾನು ಸರಿ ಮಾಡಿ ಕೊಟ್ಟಿದ್ದೆ. ಅಲ್ಲಿಗೆ ಹೋಗಿದ್ದೇವೆ. ಈ ಸರ್ವಿಸ್ ರಸ್ತೆ ನಿರ್ಮಾಣ ಆದದ್ದು ಯಾವ ಕಾಲದಲ್ಲಿ, ಯಾವ ಕಾಲದಲ್ಲಿ ನಿರ್ಮಾಣ ಆಗುತ್ತೆ? ಇಲ್ಲಿಂದ ನಮ್ಮ ಕಡ್ಪಾಡಿಯಿಂದ ಈ ಕಡೆ ಉಡುಪಿ ಕಡೆ ಬರುವ ಸೈಡ್ ಅಲ್ಲಿ ನಮ್ಮ ಫಾರೆಸ್ಟ್ ಗೇಟ್ ವರೆಗೆ ಒಂದು ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತ? ಬರೀ ಒಂದು 2 ಸಣ್ಣ ಕಿರು ಸೇತುವೆ ಕಟ್ಲಿಕ್ಕೋಸ್ಕರ ಇವರು ಅದನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಅರ್ಧದಲ್ಲಿ ಯಾರು ನಿಲ್ಸಿದ್ರು? ಅರ್ಧದಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ. ಯಾವ ಕಾಲದಲ್ಲಿ ಆದದ್ದು ರಸ್ತೆ ನಿರ್ಮಾಣ? ನಿಲ್ಸ್ಲಿಕ್ಕೆ ಹೇಳ್ತಾರೆ ಇವರು ಈಗ ಅದು ಈಗ ನೀವು ನೋಡ್ಕೋಬೇಕು.
ನೋಡಿ ನಮ್ಮ ಲೋಕಸಭಾ ಸದಸ್ಯರಾಗ ನಾನು ಅವ್ರನ್ನ ಕಳ್ಕೊಂಡ್ ಬಂದಿದ್ದೇನೆ. ಲೋಕಸಭಾ ಸದಸ್ಯರ ಪಂಚಾಯತ್ ಕರೆಸಿದ್ದೇನೆ. ನಾನು ಹೇಳ್ತೇನೆ, ನಾನು ನೋಡಿ ಇವರ ಪಕ್ಷದಲ್ಲಿ ಇದ್ದಾರೆ ಅಲ್ಲ, ನಾನು ಹೇಳಿದ್ದು ಯಾರನ್ನ ಪಂಚಾಯತ್ ಮಾಡಿದ್ದು ನಾನು ಹೇಳ ಅದನ್ನ ಹೇಳ್ತಾ ಇದ್ದು. ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರು ಎಂ ಪಿ ಆಗಿದ್ರು, ಈಗ ಇವರ ಪಕ್ಷದಲ್ಲೇ ಇದ್ದಾರೆ. ಅವರು ಕೂಡ ಒಂದು ಎಂ ಪಿ ಆಗಿದ್ದಾಗ ಎಷ್ಟು ವಿಸಿಟ್ ಮಾಡ್ತಾ ಇದ್ರು ಆ ಪಂಚಾಯತ್ಗೆ, ಒಂದು ಫೋನ್ ಮಾಡಿದ್ರೆ ಸ್ಪಂದನೆ ಇತ್ತು, ಫಾಲೋ ಅಪ್ ಮಾಡ್ತಾ ಇದ್ರು. ನಾನು ಇವರು ಬೇಡ ಅದು ಬೇಡ ಅಲ್ಲಿ ಮಾಡಿದ್ರೆ ನೀವು ರಸ್ತೆ ನಿರ್ಮಾಣ ಮಾಡ್ತಾ ಇದ್ರಿ ಅಲ್ಲ, ಅರ್ಧಕ್ಕೆ ಮಠ ಕೊಡ್ತಿರ್ಲಿಲ್ಲ. ಚರಂಡಿ ಚರಂಡಿಯನ್ನ ಅಲ್ಲ ಯಾರು ಮಾಡ್ತಿರೋ ಸೋಡಿ ಹಿಡಿದು ಬಿಟ್ಟು ಅಲ್ಲ, ಅರ್ಧಕ್ಕೆ ಒಂದು ಮನೆ ಪಂಚಾಯತ್ ನ್ಯಾಷನಲ್ ರಸ್ತೆ ಮೀನು ಮಾರುಕಟ್ಟೆ ಎದುರಿಂದ ಬಂದ ಚರಂಡಿ ಅರ್ಧಕ್ಕೆ ನಾನು ಹೇಳುದು ಪಂಚಾಯತ್ನವರಿಗೆ ನೀವು ಅದಕ್ಕೆ ಸ್ವಲ್ಪ ತಿಳುವಳಿಕೆ ಕೊಡ್ತಿರೋದಕ್ಕೆ. ಯಾಕಂದ್ರೆ ಹೈವೇ ಡ್ರೈನೇಜ್ ಯಾರು ಮಾಡ್ಬೇಕು, ಪಂಚಾಯತ್ ಮಾಡ್ಬೇಕಾ? ಸರ್ವಿಸ್ ರಸ್ತೆ ಯಾರು ಮಾಡ್ಬೇಕು, ಎಕ್ವೈರ್ ಜಾಗ ಯಾರು ಮಾಡ್ಬೇಕು? ಈಗಾಗಲೇ ಒಂದು ಸಾರಿ ನಾನು ಇವ್ರು ಹೇಳ್ತಾ ಇದ್ರು ನಮ್ಮ ಗವರ್ಮೆಂಟ್ ಅಲ್ಲಿ ಜಾಗ ಎಕ್ವೈರ್ ಮಾಡಿದೆ ಅಂತೇಳಿ, ಎಕ್ವೈರ್ ಮಾಡಿದ ನೂರಕ್ಕೆ ನೂರು ಚೇಂಜ್ ಆಗ್ಲಿಲ್ಲ ಪ್ಲಾನ್. ಮತ್ತೆ ಹಾಗೆ ಹೇಳಿದ್ರು ಇವ್ರು ಆ ಬಿಲ್ಡಿಂಗ್ ಉಳಿಸ್ಲಿಕ್ಕೆ ಆಸ್ಕರ್ ಮಾಡಿದ್ರು ಆ ಪಂಚಾಯತ್ನವ್ರು ಮಾಡಿದ್ರು ಅಂತೇಳಿ, ಅದು ಚೇಂಜ್ ಆಗಿದ್ರೆ ಹೇಳಿ ನನಗೆ. ಸೊ ಆಧಾರ ಇಲ್ಲದೆ ಯಾರು ಒಂದು ಗೂಬೆ ಕೊರಿಸಬಾರ್ದು ಇವರು. ನಾನು ಏನ್ ಹೇಳುದು, ಇವರೇ ಒಪ್ಪಿಕೊಂಡ್ರು ಏನು ಲ್ಯಾಂಡ್ ಎಕ್ವಿಷನ್ ಮಾಡಿದ್ದು ಪ್ಲಾನ್ ಮಾಡಿರೋದು ಬಿಜೆಪಿ ಸರ್ಕಾರ ಇದ್ದಾಗ ಅಂತೇಳಿ. ಆಮೇಲೆ ಏನಾದ್ರು ಚೇಂಜ್ ಆಗಿದ್ರೆ ದಾಖಲೆ ಕೊಡ್ಲಿ. ಒಂದು ಆವಾಗ ಅರ್ಧ ಬಿಲ್ಡಿಂಗ್ ಹೋಗುವಂತ ಒಂದು ಅಲ್ಲ ಹೇಳಿ, ನಾವು ಬಾಯಿ ಬಂದಾಗ ಅದನ್ನ ತಿರ್ಲಿಕ್ಕೆ ಎಷ್ಟು ಸಮಯ ಬೇಕು ಸರ್? ಎಲ್ಲ ತಿರ್ಲಿಕ್ಕೆ ಎಷ್ಟು ಸಮಯ ಬೇಕು ದಾಖಲೆ ನೋಡಿ, ಹೈವೇ ಅಲ್ಲಿ ದಾಖಲೆ ದಾಖಲೆ ಹೇಳ್ತಾರಲ್ಲ. ಒಂದ್ ವೇಳೆ ದಾಖಲೆ ಏನಾದ್ರೆ ಒಂದು ಯಾವ್ದೊಂದು ಆರೋಪ ಮಾಡುವಾಗ ಅದು ಸತ್ಯ ಆಗಿರ್ಬೇಕು. ಸುಮ್ಮನೆ ನಾವೊಂದು ಪ್ರಚಾರಕ್ಕೋಸ್ಕರ ಒಂದು ಆಸ್ಕರ್ ಫರ್ನಾಡಿಸ್ ಒಂದು ಕ್ರಿಶ್ಚಿಯನ್ ಮನೆ ಉಳಿಸ್ಲಿಕ್ಕೆ ರೋಡ್ ತಿರುಗಿಸಿ ಹೇಳ್ತಾರೆ. ಒಂದು ಕಡೆಯಲ್ಲಿ ಎದುರುಗಡೆ ಪಂಚಾಯತ್ ಇದೆ, ಪಂಚಾಯತ್ ಉಳಿಸಿ ರೋಡ್ ತಿರುಗಿ, ರೋಡ್ ಯಾವ ಕಡೆ ತಿರುಗ್ತದೆ ಮೇಡಮ್? ಜನಸಾಮಾನ್ಯರ ಕಟ್ಪಾಡಿಯಲ್ಲಿ ಜನಸಾಮಾನ್ಯರ ಬಾಯಿ ಬಾಯಲ್ಲೂ ಕೂಡ ಇದೆ. ಬಾಯಿ ಬಾಯಿ ಅಂತ ಹೇಳಿ ಕಟ್ಪಾಡಿ ಜನಸಾಮಾನ್ಯರ ಬಾಯಲ್ಲೂ ಕೂಡ ಇದೆ, ಎಲ್ಲರ ಬಾಯಲ್ಲೂ ಕೂಡ ಇದೆ. ಹೌದು, ನಮಗೆ ಅಭಿವೃದ್ಧಿ ಬೇಕು. ಇಲ್ಲಂತ ಸುಳ್ಳು ಸುಮ್ಮನೆ ಸುಳ್ಳು ಆರೋಪಗಳನ್ನು ರಾಜ್ಯ ಪಕ್ಷದವರು ನಾವು ಆರೋಪಿಸುತ್ತೇವೆ. ಜನಸಾಮಾನ್ಯರ ಆರೋಪ ಜನಗಳಿಗೆ ಇಂತಹ ಆರೋಪಗಳನ್ನು ಮಾಡುವುದೇ ಇವರ ಕೆಲಸ, ಬೇರೆ ಏನಿಲ್ಲ. ಯಾಕಂದ್ರೆ ನಾನು ಎಂದ್ರೆ ಈಗ ನಾನು ಈಗಲೂ ಹೇಳ್ತಾ ಇದ್ದೇನೆ, ಈಗಲೇ ಅವರ ಬಾಯಲ್ಲೇ ಬಂತು, ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಅಲ್ಲಿ ಸರ್ವೆ ಆಗಿದೆ ಅಂತೇಳಿ. ನಾನು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೇನೆ, ಆ ಸರ್ವೆ ಆಗಿದ್ದು ಒಂದು ಇಂಚು ಕೂಡ ಚೇಂಜಸ್ ಆಗಲಿಲ್ಲ ಅಂತೇಳಿ. ಇವ್ರು ಹೇಳ್ಬೇಕಾದ್ರೆ ಅದು ಅದ್ರ ಬಗ್ಗೆ ದಾಖಲೆ ಇದೆಯಾ? ಅಲ್ಲ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ದಾಖಲೆ ಇದೆಯಾ? ನೀವು ನನ್ನ ಹತ್ರ ದಾಖಲೆ ಕೇಳ್ತಾ ಇದ್ದೀರಿ, ನಿಮ್ಮ ಹತ್ರ ಅದ್ರ ಬಗ್ಗೆ ದಾಖಲೆ ಇದೆ? ಅಲ್ಲ, ನೀವು ನನ್ನ ಚೇಂಜ್ ಆಗಿಲ್ಲ ಅಂತ ಆಗಿಲ್ಲ ದಾಖಲೆ ಅಂತೇಳಿ ನೀವು ಆರೋಪ ಮಾಡಿದ್ರೆ ನನಗೆ ಈಗ ಅಲ್ಲ ಚೇಂಜ್ ಆಗಿಲ್ಲ ಅಂತ ನೀವು ದಾಖಲೆ ಕೊಡ್ತೀರಿ? ಏನು ನಾನು ದಾಖಲೆ ಕೊಡ್ತಾ ಇದ್ದೀನಿ? ಚೇಂಜ್ ಆಗಿಲ್ಲ ಅಂತ ದಾಖಲೆ ಹಿಂದಿನ ಹಿಂದಿನ ವಾಜಪೇಯಿ ಸರ್ಕಾರ ಇರುವಂತ ಇರುವಾಗ ಮಾಡಿದಂತ ಸರ್ವೆ ಕೂಡ ಇದ್ರ ಸರ್ವೆ ಕೂಡ ದಾಖಲೆ ತೋರಿಸಿ. ಅಲ್ಲ ಚೇಂಜ್ ಅಲ್ಲ ಚೇಂಜಸ್ ಆಗಲಿಲ್ಲ ಅಂತ ಹೈಟ್ ಆಗಿದೆ, ಮತ್ತೆ ಬೇರೆ ಏನ್ ಚೇಂಜಸ್ ಆಗಿಲ್ಲ. ಆ ಕಡೆ ಚೇಂಜ್ ಆಗ್ಲಿಲ್ಲ, ಈ ಕಡೆ ಚೇಂಜ್ ಆಗ್ಲಿಲ್ಲ. ಇವರಿಗೆಲ್ಲ ಚುನಾವಣೆ ಸಮಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಅನಾಹುತಗಳೆಲ್ಲ ಸಂಭವಿಸುತ್ತದೆ, ಪರಿಹಾರವನ್ನ ಹೇಗೆ ಅಂತ ಅದೇ ನಾವು ಮೊನ್ನೆ ಹೇಳಿ ಇದನ್ನ ನಾವು ಇಟ್ ಮಾಡಿ ನಮ್ಗೆ ಯಾವ ರೀತಿಯಲ್ಲಿ ಸ್ಪಂದನೆ ಸಿಗ್ಲಿಲ್ಲ ಅಂತೇಳಿ ಮೊನ್ನೆ ಡಿ ಸಿ ಆಫೀಸಲ್ಲಿ ಮೊನ್ನೆ ನಾವು ಕರೆದಿದ್ದೇವೆ. ಖಂಡಿತವಾಗಿ 24 ತಾರೀಕಿಗೆ ಒಂದು ಆಫೀಸರ್ಸ್ ಎಲ್ಲ ಬರ್ತಾರೆ. ಎಸ್ ಪಿ ಅವರು ಇದಕ್ಕೆ ಪೂರಕವಾಗಿ ಸ್ಪಂದನೆ ನೀಡಿದ್ದಾರೆ, ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಹೈವೇ ಅವರಿಗೆ. 24 ತಾರೀಕಿಗೆ ಎಲ್ಲ ಕಡೆಯಲ್ಲಿ ಹೆಜಮಾಡಿಂದ ಸ್ಟಾರ್ಟ್ ಮಾಡಿ ಎಲ್ಲ ಪಂಚಾಯತ್ನಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಇದರ ಲಿಸ್ಟ್ ಇಲ್ಲಿದೆ, 24 ತಾರೀಕಿಂದ ಇದರ ಕಾಪಿ ಇದೆ, ಇದು ಕಾಪಿ ಎಲ್ಲ ಪಂಚಾಯತ್ನಲ್ಲಿ 24 ತಾರೀಕಿ ನಮ್ಮಲ್ಲಿ ಕೂಡ ಇದೆ. ಇದೀಗ ಅಲ್ಲಿ ಈಗ ನಾನು ಹೇಳ್ದೆ ಅಲ್ಲಿ ನಾವು ಈಗ ಏನು ನಮ್ಮ ಬೇಡಿಕೆ ಏನಿದೆ ಅದನ್ನು ಸಾಧ್ಯವಾದಷ್ಟು ನಾವು ಮಾಡಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮಾನ್ಯ ಎಂ ಪಿ ಅವರಿಗೂ ನಾವು ಅದರ ಬಗ್ಗೆ ಇನ್ನೊಂದು ಮನವಿ ಕೊಡ್ತೇವೆ. ಕಮಲಾಕ್ಷಿ ಅವರು ಒಂದು ಪ್ರಯತ್ನ ಮಾಡ್ತು, ಇನ್ನು ಮುಂದಕ್ಕಾದರೂ ಅದನ್ನು ಸರಿಯಾಗಿ ಮಾಡಲಿಕ್ಕೆ ಮಾಡಲಿ. ನಾನು ಕೂಡ ಹೇಳುವಂಥದ್ದು ಇಷ್ಟೇ ಮೇಡಮ್, ಈಗ ರಸ್ತೆ ನಿರ್ಮಾಣ ಆಗಿ ಸಮಸ್ಯೆ ಉದ್ಭವಿಸುವುದು ಹೌದು, ಅದನ್ನು ನಾವು ಸಮಸ್ಯೆಯನ್ನ ಹೇಗೆ ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಮೊದಲು ನಾವು ತಿಳ್ಕೊಳ್ಳೋಣ. ಅದಕ್ಕೆ ಸಮಸ್ಯೆ ಅಂದ್ರೆ ಅದಕ್ಕೆ ಮೊದಲಾಗಿ ನಾನು ಸಬ್ವೆ ಇದೆಯಲ್ಲ, ನಾವು ಲೆಟರ್ ಕೊಟ್ಟಿದ್ದೆ. ಸಬ್ವೆ ಅಂದ್ರೆ ಅಂಡರ್ ನಲ್ಲಿ ನಿಮ್ಮ ನಡ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಟೂ ವೀಲರ್ಗೆ ಸಬ್ವೆ ಮಾಡ್ಲಿಕ್ಕೆ ಅದು ಒಪ್ಪಿಕೊಂಡಿದ್ರೆ ನಾವು ಮುಂಚೆ ಲೆಟರ್ ಹಾಕಿದ್ದೀವಿ. ಆ ಸಬ್ವೆ ಒಂದು ನಿರ್ಮಾಣ ಆದ್ರೆ ಟೂ ವೀಲರ್ ಮತ್ತೆ ನಡ್ಕೊಂಡು ಹೋಗುವಂತ ಸಮಸ್ಯೆ ಸಾಲ್ವ್ ಆಗ್ತದೆ. ಆಗ ಸಾಧಾರಣ ಮಟ್ಟಿಗೆ ಮತ್ತೆ ಸರ್ವಿಸ್ ರೋಡ್ ಓಪನ್ ಆದ್ರೆ ಇಂಥ ಸಮಸ್ಯೆಗಳು ಆಗ್ತಾ ಇದೆ. ಈಗ ಈ ಸಮಸ್ಯೆಗಳು ಕಟ್ಪಾಡಿ ಪಂಚಾಯತ್ ಒಂದರಲ್ಲಿ ಇರುವುದಲ್ಲ, ಯಜಮಾಡಿಯಿಂದ ಕೋಟದವರೆಗೂ ಇದೆ.
ಈಗ ನಾನು ಇಲ್ಲಿ ಕಟ್ಪಾಡಿ ಸಮಸ್ಯೆ ಸಾಲ್ವ್ ಆಗ್ಬೇಕಾದ್ರೆ ಈಗ ನಾವು ಕೂಡ ಏನು ಜವಾಬ್ದಾರಿ ಇಲ್ಲದೆ ನಾವು ಯಾರನ್ನು ಮಾಡಿಲ್ಲ, ಇಡೀ ಊರವನ್ನು ಸೇರಿಸಿಕೊಂಡು ಈ ಪ್ಲಾನ್ ಅನ್ನು ಚೇಂಜ್ ಮಾಡಿರೋದಿನ ಇಲ್ಲಿ ಅಂಡರ್ ಪಾಸ್ ಆಗಲಿ ಓವರ್ ಬ್ರಿಡ್ಜ್ ಆಗಲಿ ನೂರಕ್ಕೆ ನೂರು ಇರಲಿಲ್ಲ. ಅದು ಯಾರೇನು ದಾಖಲೆ ಕೊಟ್ಟರು ನಾನು ಹೇಳ್ತಾ ಇಲ್ಲ, ಆ ಅಂಡರ್ ಪಾಸ್ ಓವರ್ ಬ್ರಿಡ್ಜ್ ಇತ್ತಂತ ನನಗೆ ದಾಖಲೆ ಕೊಡಲಿ, ನಾನು ಇವತ್ತಿಂದ ನಾಳೆ ನಾನು ರಾಜೀನಾಮೆ ಕೊಡ್ತೇನೆ ಮೆಂಬರ್ಶಿಪ್ಗೆ. ಅಲ್ಲಿ ಇಲ್ಲಾದ್ರೆ ಯಾರು ಜವಾಬ್ದಾರಿ ತಗೋತಾರೆ ನಂಗೆ ಹೇಳ್ಬೇಕು. ಅವರು ಆದ್ರೆ ಎಲ್ಲ ಸಮಸ್ಯೆಗಳಿಗೆ ಮುಖ್ಯವಾಗಿ ಜನರಿಗೆ ಸ್ಪಂದನೆ ಜನರಿಗೆ ಜನಪರ ಯೋಜನೆಗಳು ಜನರಿಗೆ ಶಂಕರ್ ಪೂಜಾರಿ ಅವರು ಕಟ್ಪಾಡಿ ಅವರೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದವರು, ಇವರ ಬಗ್ಗೆ ಬಹಳಷ್ಟು ಅನುಭವ ಇದ್ದವರು, ಅವರನ್ನು ಕೂಡ ನಾವು ಸಲಹೆ ತಗೊಂಡಿದ್ದೀವಿ. ಆಮೇಲೆ ಗೀತಾಂಜಲಿ ಸುವರ್ಣ ಅವರು ಈಗ ಅವರ ಹತ್ರ ನಾವು ಸಲಹೆ ತಗೊಂಡಿದ್ದೀವಿ, ಅವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ಒಂದು ಪಕ್ಷದಲ್ಲಿ ಅವ್ರಿಗೂ ಜವಾಬ್ದಾರಿ ಇದೆ. ಈಗಾಗಲೇ ಕಮಲಾಕ್ಷರ ಹೇಳಿದಾಗೆ MP ಅವ್ರ ಹತ್ರ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ, ಅವರ ಪರವಾಗಿ ಏನು ಅವರು ಆರ್ಡರ್ ಮಾಡಿದಾರೆ ಇವರು ಒಪ್ತಾರೆ. ಸರಿ, ನಾನು ಏನ್ ಹೇಳ್ತಾ ಇರೋದು, ಗೀತಾಂಜಲಿ ಅವರ ಮೇಲೆ ಅಷ್ಟು MP ಅವ್ರ ಕಾನ್ಫಿಡೆನ್ಸ್ ಇದ್ರೆ ನಾನು ಹೇಳಿದ್ದು ಇಲ್ಲಿ ಸರ್ವಿಸ್ ರೋಡ್ ಅನ್ನು ಈಗ ನೋಡಿ 50 ಈಗ ಏನ್ ಹೇಳ್ತಾರೆ ಅದಕ್ಕೆ ಪೂರ್ವಕವಾಗಿ ನಾನು ಹೇಳ್ತೇನೆ. ಈಗ ನಾನು 4 ಮನೆಯವರು ಮುಳುಗ್ತದೆ ಅಂತ ಹೇಳುವಲ್ಲಿ ನಾವು ಮುಂಚೆ ಪ್ರಯತ್ನ ಪಟ್ಟು 50 meter ಎಕ್ಸ್ಟೆನ್ಷನ್ಗೆ ನಾನು MLA ಅವ್ರ ಹೇಳಿ ರಿಕ್ವೆಸ್ಟ್ ಮಾಡಿ ಸ್ಯಾಂಕ್ಷನ್ ಆಗಿದೆ. 50 meter ಅನ್ನ ಅವ್ರು ಮಾಡ್ತಾ ಇಲ್ಲ, ಗೀತಾಂಜಲಿ ಅವ್ರ ನಾನು ಹೇಳಿದ್ದೇನೆ ಅದು ಯಾಕೆ ಮಾಡ್ತಾ ಇಲ್ಲ ಅದನ್ನು ಒಂದಿಷ್ಟು ಮಾಡಿ. ಮುಖ್ಯವಾಗಿ ಜನರಿಗೆ ಯಾವಾಗ ಪರಿಹಾರ ಸಿಗುತ್ತೆ ಅಂತ, ಯಾಕಂದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಆರೋಪಗಳು ಬರುತ್ತೆ ಅಥವಾ ಒಬ್ಬರ ಮೇಲೆ ನಿಜವಾಗಿ ನಾನು ಏನು ಹೇಳ್ತಾ ಇದ್ದೇನೆ ಇನ್ನೆ ಒಂದೆರಡು ವರ್ಷದ ಹಿಂದೆನೆ ಜನರಿಗೆ ಏನು ಸಿಗುತ್ತೆ ಜನರಿಗೆ ಏನು ಉಪಯೋಗ ಆಗುತ್ತೆ ಅದನ್ನು ಮಾಡೋದಿಲ್ಲ. ಈ ಹಿಂದೆ ಒಂದೆರಡು ವರ್ಷದ ಹಿಂದೆನೆ ಇಲ್ಲೇನೆ ನಾವು ಮತ್ತೆ ಗೀತಾಂಜಲಿದಾಗ ಅವರು ನಿಮ್ಮ ವಿವರ ಹಾಕ್ತಾರೆ, ಅವರು ಕರೆಕ್ಟಾಗಿ ಹೇಳಿದ್ರು ನಿಮ್ಗೆ 100-100 ಈ ಸಮಸ್ಯೆ ಪರಿಹಾರ ಮಾಡುವುದಿಲ್ಲ, ನೀವು ಇನ್ನೊಂದು ಎಲೆಕ್ಷನ್ ಅವರು ಜೀವಂತವಾಗಿರುತ್ತೆ ಖಂಡಿತ ಮಾಡುದಿಲ್ಲ ಅಂತೇಳಿ ಆ ಗೀತಾಂಜಲಿ ಇಲ್ಲ ನಾವು 3 ತಿಂಗಳಲ್ಲಿ ಅದನ್ನು ಸಮಸ್ಯೆ ಮಾಡ್ತೇವೆ ಅಂತೇಳಿ. ಈಗ ಒಂದೂವರೆ ವರ್ಷ ಆಯ್ತು ಚುನಾವಣೆ ಹತ್ರ ಬಂತು, ಅದು ಸಮಸ್ಯೆ ಯಾವ್ದು ಪರಿಹಾರ ಆಗ್ಲಿಲ್ಲ. ಈಗ ನಾನು ಒಂದು ತಿಳಿಸಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಕಡ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ, ಸೈಡ್ ರಸ್ತೆ ಬದಿಗಳಲ್ಲಿ ಸಾಕಾದಷ್ಟು ಬೇಕಾಬಿಟ್ಟು ಗೂಡಂಗಡಿ ಇದೆ, ಅದನ್ನು ತೆರವು ಮಾಡ್ಲಿಕ್ಕೆ ಒಮ್ಮೆ ಬಂದರು ಲೋಕಲ್ ನಮ್ಮ ಜನಪ್ರತಿನಿಧಿಗಳು, ಅವರನ್ನ ಹಿಂದೆ ಕಳಿಸಿದ್ರು. ಯಾರು ಬಂದಿದ್ದು ಯಾರು ಹಿಂದೆ ಕೂಡ ಬಂದದ್ದು ಹೌದು ಹೇಳಲ್ಲ, ನಮಗೂ ಕೂಡ ಗೊತ್ತು ಹೇಳಿ ಯಾರು ಬಂದಿದ್ದು ಯಾರು ಹಿಂದೆ ಕೂಡ ಕೊಟ್ಟದ್ದು ಗೊತ್ತು ಅಲ್ಲ, ಯಾರು ಬಂದಿದ್ದು ಯಾರು ಹಿಂದೆ ಡೈರೆಕ್ಟ್ ಆಗಿ ಎಲ್ಲಾ ಲೋಕಸಭಾ ಸದಸ್ಯರು ಮಾಡ್ಬೇಕು 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 ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅವರು ಬಂದಾಗ ಹಿಂದೆ ಕಳಿಸಿದ್ರು. ಅದು ಇದೇ ಪಂಚಾಯತ್ ಗ್ರಾಮ ಪಂಚಾಯತ್ ಕಡ್ಪಾಡಿ ಗ್ರಾಮ ಪಂಚಾಯತ್ ಅವರಿಗೂ ಕೂಡ ಒಂದು ಶಾಶ್ವತ ಪರಿಹಾರ ಕೊಟ್ಟು ರಸ್ತೆ ಬದಿಯಿಂದ ಒಂದು ತೆರವು ಮಾಡಿ ಅವರಿಗೆ ಒಂದು ಶಾಶ್ವತ ಪರಿಹಾರವನ್ನು ಮಾಡ್ಬೋದು. ಈಗ ನಾನು ಏನ್ ಹೇಳ್ತಾ ಇರೋದು, ಚಿಕ್ಕ ಚಿಕ್ಕ ಅಂಗಡಿ 30 meter ಹೊರತು ಕೊಡ್ಲಿ, ಸರ್ವಿಸ್ ರಸ್ತೆ ಮಾಡಿಕೊಡಿ, ಉಳಿದಾಗ ನಮ್ಮ ಸಭೆ ಮಾಡಿಕೊಡಿ, ಆಮೇಲೆ ಏನೋ ಸಮಸ್ಯೆ ಆದ್ರೆ ಪಂಚಾಯತ್ ಅನ್ನು ದೂರಿ. ಓಕೆ ವಿನಯ್, ಕಮಲಾಕ್ಷರ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ, ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂತದ್ದು ಜನರಿಗೆ ಏನು ಜನಪರ ಯೋಜನೆ. ಯಾಕಂದ್ರೆ ನಾನು ಇವಾಗ್ಲೇ ಹೇಳ್ತಾ ಇದ್ದೆ, MP ಅವರು ನಮ್ಮ MP ಅವರು ಮಾಡಿ ಅವ್ರು BJP MP ಅಲ್ಲ, ನಮ್ಮ MP ಅವರು, ಅವ್ರು ಇನ್ನಾದ್ರು ನಮ್ಗೆ ಕಟ್ಪಾಡಿಯಲ್ಲಿ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ರಸ್ತೆ ದಾಟುವವರಿಗೆ ಒಂದು ಧನ್ಯವಾದಗಳು ಸರ್. ಎಸ್ ವೀಕ್ಷಕರ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ಯಾಕಂತ ಹೇಳಿದ್ರೆ ಒಂದು ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಆರೋಪ ಪ್ರತ್ಯಾರೋಪಗಳು ಬರುವಂತದ್ದು ಸಹಜ, ಆದ್ರೆ ಜನರಿಗೆ ಉಪಯೋಗವಾಗುವಂತದ್ದು ಜನಪರ ಯೋಜನೆಗಳು ಜಾರಿಗೆ ಬರಬೇಕು ಅನ್ನುವಂಥದ್ದು. ಎಸ್ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.